ಪರಮಾತ್ಮನೇ ನಮಃ. ಈ ದಿವಸ ಈ ನಾಲ್ಕನೇ ಸ್ಕಂದದ ಮೂರನೇ ಅಧ್ಯಾಯದಲ್ಲಿ 14 ಶ್ಲೋಕದವರೆಗೆ ನಿನ್ನೆ ವ್ಯಾಖ್ಯಾನ ಮಾಡಿದ್ದೀವಿ. ಏನ್ ವಿಷಯ ಅಂತಂದ್ರೆ, ದಕ್ಷ ಪ್ರಜಾಪತಿಗೂ ಶಿವನಿಗೂ ಬಹಳವಾದಂತಹ ಒಂದು ದ್ವೇಷ ಬೆಳೆದ್ಬಿಟ್ಟಿದೆ, ಬಹಳ ಕೋಪ ಬೆಳೆದ್ಬಿಟ್ಟಿದೆ. ಹಾಗಾಗಿ ಇಬ್ಬರು ದೂರ ಆಗಿಬಿಟ್ಟಿದ್ದಾರೆ. ಬೇಕು ಅಂತ ದಕ್ಷ ಪ್ರಜಾಪತಿ ಒಂದು ವಾಜಪೇಯಿ ಯಾಗ ಮಾಡಿ ಬೃಹಸ್ಪತಿ ಸಭಾ ಯಾಗ ಮಾಡಿ ಮಾಡಬೇಕು ಮಾಡಿ ಶಿವನಿಗೆ ಆಹ್ವಾನ ಕೊಟ್ಟಿಲ್ಲ. ಅವನು ಉದ್ದೇಶಪೂರ್ವಕವಾಗಿ ಶಿವನಿಗೆ ಆಹ್ವಾನ ಕೊಟ್ಟಿಲ್ಲ. ಆದರೆ ಸತೀದೇವಿಗೆ ಸಹಜವಾಗಿ ತವ್ರ ಮನೆ ಅಂತಂದ್ರೆ ಬಹಳವಾದಂತಹ ಪ್ರೇಮ. ಇದು ಸತೀದೇವಿಗೆ ಅಂತ ನಮ್ಮ ಹೆಂಗಸಿರಲ್ಲ, ತವ್ರ ಮನೆಯಲ್ಲಿ ಬಹಳ ಹೆಚ್ಚಾಗಿರ್ತಕ್ಕಂತಹ ಒಂದು ಜಾಗ. ಹಾಗಾಗಿ ಅಪ್ಪ ಏನು ಮರ್ತಿರಬಹುದು ಹೊರತು ಅಪ್ಪ ಕರೀದೇ ಇರೋ ಕಾರಣ ಇಲ್ಲ. ನಾನು ಬಹಳ ಪ್ರಿಯಳಾದಂತಹ ಮಗಳು ಅವಳಿಗೆ. ಹಾಗಾದ್ರಿಂದ ಎಲ್ಲರೂ ಹೋಗ್ತಿದ್ದಾರೆ ನೋಡಿ, ವಿಮಾನ ಮೇಲೆ ಹೋಗ್ತಿದ್ದಾರೆ, ಒಳ್ಳೊಳ್ಳೆ ಆಭರಣಗಳನ್ನ ಹಾಕೊಂಡು, ಒಳ್ಳೊಳ್ಳೆ ಸೀರೆ ಉಟ್ಕೊಂಡು, ಅಲಂಕಾರ ಮಾಡ್ಕೊಂಡು, ಎಲ್ಲ ಗಂಧರ್ವರು, ಕಿನ್ನರರು, ಯಕ್ಷರು, ದೇವತೆಗಳು, ಋಷಿಗಳು ತಂಡೋಪತಂಡ ಹೋಗ್ತಾ ಇದ್ದಾರೆ. ನಾವು ಹೋಗೋಣ ಕಂಡ್ರಿ, ಬನ್ನಿ ಹೋಗೋಣ ಹಾಗೆ ಅಂತ ಹೇಳ್ಬಿಟ್ಟು ಬಹಳವಾಗಿ ಆಕೆ ಗಂಡರ ಹತ್ರ ಬೇಡ್ಕೊಳ್ತಾ ಇದ್ದಾಳೆ. ಬೇಡ್ಕೊಂಡಾಗ ಅದಕ್ಕೆ ಪರಮೇಶ್ವರ ಶಿವ ಅದಕ್ಕೆ ಏನು ಉತ್ತರ ಕೊಟ್ಟ ಅನ್ನೋದನ್ನ ಋಷಿ ಹೇಳ್ತಿದ್ದಾರೆ. ಋಷಿರ್ವಾಚ ಆಯ್ತಾ. ಈ ರೀತಿ ಹೇಳಿದಕ್ಕೆ ಪರಮೇಶ್ವರ ಆ ಗಿರಿತ್ರ ಶಿವಾಂಗಿರಿತ್ರ ತಾಂಕುರು ಗಿರಿ ಗಿರವು ತ್ರಾಯತೆ, ಗಿರಿಯಲ್ಲಿ ಇದ್ಬಿಟ್ಟು ಎಲ್ಲರೂ ಕಾಪಾಡ್ತಾನೆ, ಗಿರಿಗಳನ್ನ ಕಾಪಾಡುವ ಆತನು ಅಂತ ಹೇಳಿ ಅಂತ ಪರಮಾತ್ಮನು ಆ ತನ್ನ ಪತ್ನಿಯಿಂದ ಈ ರೀತಿ ಹೇಳಿಸಿಕೊಂಡವನಾಗಿ ನಗುನಗುತ್ತಾ ಅವನಿಗೆ ಯಾವ ಕೋಪವೂ ಇಲ್ಲ, ಬೇಜಾರಿಲ್ಲ. ಸ್ವಯಂ ಆತ್ಮಾರಾಮ ಅವನು ಆತ್ಮಾರಾಮನಾಗಿ ಅತ್ಯಂತ ಸುಹೃತ್ ಪ್ರಿಯ, ಅತ್ಯಂತವಾಗಿ ಭಕ್ತಾನುಕಂಪಿಯವನು ಅಂತ ಅವನು. ಆದ್ರೂ ಆ ಮಾವ ದೊಡ್ಡ ಸಭೆಯಲ್ಲಿ ಕುಲಿರ್ದ ಸಭೆಯಲ್ಲಿ ಕುಚ್ಚಿತವೂ ಬೇಡ ಅಂತ ಅಂತಲ್ಲ, ಆ ದೊಡ್ಡ ಸಭೆಯಲ್ಲಿ ಮರ್ಮಚ್ಛೇದವಾದ ಮರ್ಮವನ್ನು ಚುಚ್ಚುವಂತ ಅರುಂಚುದವಾದ ಮಾತುಗಳನ್ನು ಆಡಿದಂತಹ ಆ ಮಾತುಗಳನ್ನು ಜ್ಞಾಪಿಸಿಕೊಂಡವನಾಗಿ ಆ ಎಲ್ಲರ ಮುಂದೆ ಆಗಿರುವ ಅವಮಾನವನ್ನ ತನ್ನ ಹೆಂಡತಿಗೆ ಬಹುಶಃ ಹೇಳೇ ಇಲ್ಲ ಅಂತ ಇದುವರೆಗೂ, ಈಗ ಅದನ್ನ ಹೇಳಕ್ ಹೊರಟಿದ್ದಾರೆ. ಶ್ರೀ ಭಗವಾನ್ ವಾಚ ಪ್ರಯೋದಿತಂ ಶೋಭನಮೇವ ಶೋಭನೀ ಅನಾಹುತ ಅಪ್ಯಭಿಯಂತಿ ಬಂಧುಷು ತೇಯತಿಂಪಾದಿತ ದೋಷ ದೃಷ್ಟಯಃ ಬಲೀಯಸಾನಾತ್ಮ್ಯಮದೇನ ಮನ್ಯುನಾ. ಹೇ ಶೋಭನೆ, ಮಂಗಳಾಂಗಿಯಾದಂತಹ ಸತೀದೇವಿಯೇ, ನೀನ್ ಹೇಳುದು ಕರೆಕ್ಟ್ ಅಮ್ಮ. ನೀನು ಶೋಭನವಾದ ಒಳ್ಳೆ ಮಾತನ್ನೇ ನಾಡಿದೀಯ, ನಿನ್ ಮಾತನ್ನ ನಾನು ಏನೂ ಇದು ಅನ್ನಲ್ಲ. ಆದ್ರೆ ಅನಾಹುತ ನಿಜಾಗಿ ಕರೆದೇ ಹೋದ್ರು ಕೂಡ ಯಜ್ಞಕ್ಕೆ ಹೋಗಬೇಕು, ಬಂಧುಗಳ ಮನೆ ಹೋಗ್ಬೇಕು, ನೆಂಟಿಷ್ಟರ ಮನೆ ಹೋಗ್ಬೇಕು, ಗುರುಳ ಮನೆ ಹೋಗ್ಬೇಕು ಅನ್ನೋದು ಕರೆಕ್ಟ್, ನೀನ್ ಹೇಳಿ ಒಪ್ಪುತ್ತೇನೆ. ಆದರೆ ಯದಿ ಅನುತ್ಪಾದಿತ ದೋಷ ದೃಷ್ಟಯ, ಅವರು ನಮ್ಮಲ್ಲಿ ದೋಷ ದೃಷ್ಟಿಯನ್ನು ಉತ್ಪಾದನೆ ಮಾಡಿದವರಾಗಿದ್ರೆ, ನಮ್ಮ ಮೇಲೆ ಏನೋ ಒಂದು ಆರೋಪವನ್ನ, ಕಳಂಕವನ್ನ, ನಿಂದೆಯನ್ನ, ತಾತ್ಸಾರವನ್ನ, ಕುಚಿತ ಭಾವವನ್ನು ಉಂಟು ಮಾಡ್ಕೊಂಡಿದ್ರೆ ಅಲ್ಲಿಗೆಲ್ಲ ಹೋಗ್ಬಾರ್ದಮ್ಮ, ಅದು ಮರ್ಯಾದೆ ಅಲ್ಲ. ನೀನ್ ಹೇಳ್ದಂಗೆ ಅವ್ರು ಏನೂ ಇಲ್ಲ ಅಂತಾಗಿದ್ರೆ ಆಯ್ತು, ಏನೋ ಒಂದಿದ್ರೆ ಕರೆದಿಲ್ಲ ಮರ್ತಿದ್ದಾರೆ ಅಂತ ನೋಡ್ಕೊಳ್ಬಹುದು. ಅವ್ರಿಗೆ ಸ್ಪಷ್ಟ ಗೊತ್ತಿದೆ
ನನ್ನ ಬಗ್ಗೆ ಯಾವ ರೀತಿ ಮಾತಾಡಿದಾನೆ ಅಂತ ಇಡೀ ಸಭೆಗೆ ಗೊತ್ತಿದೆ. ಅವು ಆ ರೀತಿ ಅವರು ಕೆಟ್ಟದಾಗಿ ಮಾತಾಡಿರುವಾಗ ಅಂಥವ್ರ ಮನೆ ಹೋಗಕ್ ಸರಿಯಾಗುವುದಿಲ್ಲಮ್ಮ. ಅನುತ್ಪಾದಿತ ದೋಷ ದೃಷ್ಟಿ ಉಳ್ಳವರಾದ್ರೆ ದೋಷ ದೃಷ್ಟಿಯನ್ನು ಉಂಟು ಮಾಡಿಕೊಳ್ಳದೆ ಇದ್ದವರಾಗಿಯೂ ಬಲಿಯಸ ಅನಾತ್ಮ ಮದೇನ ದುರಹಂಕಾರ ಮದ, ಅನಾತ್ಮ ಮದ ಅಂದ್ರೆ ದುರಹಂಕಾರ ಮದ, ಅದು ಆ ಕೋಪದಿಂದ ಕೂಡಿ ಅಹಂಕಾರದಿಂದ ಕೂಡಿಕೊಂಡಂತಹ ಕುಚ್ಚಿತವಾದಂತಹ ಮಾತನ್ನ ಆಡಿದಂತಹ ಮನೆಗೆ ಹೋಗುವುದು ಯೋಗ್ಯವಲ್ಲಮ್ಮ, ಉಚಿತವಲ್ಲಮ್ಮ, ಹೋಗಬಾರದು. ಸುಮ್ಮನೆ ಹಠ ಮಾಡಬೇಡ, ಇದೆಲ್ಲ ಹೋಗೋದಲ್ಲ ನಾವು. ವಿದ್ಯಾತಪೋವಿತ್ತಪುರ್ವಯಃಕುಲೈಹಿ ಸತಾಂ ಗುಣೈಷಡ್ಭಿರ ಸತ್ತಮೇತರೈಹಿ ಸ್ಪೃತೌ ಹತಾಯಾಂ ಭ್ರಶಮಾನ ದುರ್ದೃಶಃ ಸ್ತಬ್ಧಾನ ಪಶ್ಯಂತಿ ಹಿ ಧಾಮ ಭೂಯಃ. ನೋಡಮ್ಮ, ಆರು ಗುಣ ಇದೆಯಲ್ಲ, ವಿದ್ಯಾ ತಪಸ್ಸು ವಿತ್ತ ಐಶ್ವರ್ಯ ರೂಪ ವಯಸ್ಸು ಕುಲ, ಇದು ಸತ್ಪುರುಷರಿಗೆ ಬಹಳ ಮರ್ಯಾದೆಗೆ ಗೌರವಕ್ಕೆ ಕಾರಣ. ಇದೇ ಆರು ಅಸತ್ತಮರಾಗಿರ್ತಕ್ಕಂಥವರಿಗೆ ಅತ್ಯಂತ ನೀಚ ಕೆಲಸಕ್ಕೆ ಅದು ಕಾರಣ ಆಗುತ್ತೆ. ಈ ಆರು ಗುಣ ಮಹಾತ್ಮರಲ್ಲಿ ಸಂತರಲ್ಲಿ ಇದ್ದದ್ದಾದರೆ ಸತಾಂ ಗುಣೈ ಅಭಿವೃದ್ಧಿ ಗುಣಗಳು ತೋರ್ಕೊಳ್ಳುತ್ತೆ. ಆದರೆ ಅಸತ್ತಮ ಇತರೈಹಿ, ಈ ಅಸತ್ತಮ ಬೇರೆ ಇನ್ನೊಬ್ಬ ದುಷ್ಟರಾದವರಲ್ಲಿ ಸ್ಮೃತವು ಹತ, ಸ್ಮೃತಿಯನ್ನೇ ವಿವೇಕ ಅಂತ, ವಿವೇಕವು ನಾಶವಾದದ್ದ ಆದವರ ವಿಷಯದಲ್ಲಿ ಭೃತ ಮಾನ ದುರ್ದೃಶಃ ದುರಭಿಮಾನವನ್ನು ದುಷ್ಟ ದೃಷ್ಟಿಯನ್ನು ಹೊಂದಿರತಕ್ಕಂಥವರ ವಿಷಯದಲ್ಲಿ ಸ್ತಬ್ಧಾ ಮಹಾ ದುರಭಿಮಾನಿ ಆಗಿರ್ತಕ್ಕವರು ಈ ಮಹಾತ್ಮರಲ್ಲಿರ್ತಕ್ಕಂಥ ಈ ದೊಡ್ಡ ಗುಣಗಳನ್ನ ಈ ವಿಶೇಷವನ್ನ ಧಾಮ ಭೂಯಸ ನಪಶನ್, ಮಹಾತ್ಮರ ಸ್ಥಾನವನ್ನ ದೊಡ್ಡವರನ್ನ ಅವ್ರು ಗುರುಸೋದಿಲ್ಲಮ್ಮ. ಅವರಿಗೆ ಅವಿವೇಕಿಗಳಿಗೆ ಈ ದುರ್ಗುಣಗಳು ಬಂದುಬಿಟ್ರೆ ಅವರು ಮಹಾತ್ಮರನ್ನು ಗುರುಸೋದಿಲ್ಲ, ದೊಡ್ಡವರನ್ನು ಗುರುಸೋದಿಲ್ಲ, ಅವ್ರಿಗೆ ಮರ್ಯಾದೆ ಕೊಡಕ್ ಬರೋಲ್ಲ. ಆದ್ರಿಂದ ದಯವಿಟ್ಟು ನಿನ್ನ ಹಠ ಮಾಡಬೇಡ, ನೀನ್ ನನ್ನ ಮಾತು ಕೇಳು, ಸುಮ್ಮನೆ ಇರೋ, ಏನು ಮಾಡ್ಕೋಬೇಡ, ಆದಷ್ಟು ಇದು ವಿವೇಕ ತಂದ್ಕೋ. ನನಗೆ ಚೆನ್ನ, ನಾನು ಅಂತರಾತ್ಮನಾಗಿದ್ದೀನಿ, ಇಡೀ ಜಗತ್ತಿಗೆಲ್ಲ ಅಂತರಾತ್ಮನಾಗಿದ್ದು ಎಲ್ಲರ ಹೃದಯವನ್ನು ಬುದ್ಧಿಯನ್ನು ಬಲವನಾಗಿದ್ದೀನಿ, ನನಗೆ ಯಾವುದು ಗೊತ್ತಿಲ್ಲ ಅನ್ನೋದಿಲ್ಲ, ಅವನ ಹೃದಯ ಚೆನ್ನಾಗಿ ಗೊತ್ತು ನನಗೆ, ಹಾಗಾಗಿ ನೀನು ಹಠ ಮಾಡಬೇಡ, ಖಂಡಿತ ಹೋಗೋದು ಯೋಗ್ಯವಲ್ಲ ಉಚಿತವಲ್ಲ. ಇಂಥವರ ಮನೆಗೆ ಯಾವ ಕಾರಣಕ್ಕೂ ನಾವು ಹೋಗಬಾರ್ದಮ್ಮ. ನೈತಾದೃಶಾನಾಂ ಗೃಹಾನ್ ನ ಪ್ರತೀಯಾತ್, ಸ್ವಜನ ವ್ಯಪಿಯು ನಮ್ಮವರು, ನಮ್ಮ ನೆಂಟರು, ನಮ್ಮ ಬಂಧುಗಳು ಅಂತ ಅಂದ್ರೆ ಅವ್ರು ಆಗಿದ್ರು, ಅವರು ಅವ್ರ ನೆಂಟರೇ ಆಗಿರ್ಲಿ, ಬಂಧುಗಳೇ ಆಗಿರ್ಲಿ, ಬಹಳ ಹತ್ತಿರದೇ ಮುಂಚೆ ಆದವರಾಗಿರ್ಲಿ, ಆದರೆ ಯಾರು ಅನವಸ್ಥಿತಾತ್ಮರೋ, ಸ್ಥಿರಚಿತ್ತದವರಲ್ಲವೋ, ಯಾರಿಗೆ ಕಟುವಾದ ಮಾತಾಡುವ ವಕ್ರ ಬುದ್ಧಿಯನ್ನು ಇಟ್ಕೊಂಡಿರುವ, ಹಂಗಿಸುವ ನಿಂದಿಸುವ ಸ್ವಭಾವವಿದೆಯೋ ಅಂಥವ್ರ ಮನೆಗೆ ಹೋದವಾಗ ಮರ್ಯಾದೆ ಅಲ್ಲಮ್ಮ. ನೋಡಿ, ಶಿವ ಎಷ್ಟೆಲ್ಲ ಅವನು ಮಾಡಿದ್ರು ಕೂಡ ನಿಮ್ ತಂದೆ ಹಿಂಗೆ ಮಾಡ್ದ ಅದ ಹೇಳ್ತಿಲ್ಲ, ಯಾವತ್ತಿಗೂ ಇವಾಗ ಈ ರೀತಿ ನಾನು ಅನುಭವಿಸಿದ್ದೀನಿ, ಆ ಕಾರಣದಿಂದ ನಾವು ಯಾಕೆ ಹೋಗೋಣ, ಕಂಡುಕೊಂಡು ನಮ್ಮ ಬಗ್ಗೆ ಈ ಭಾವನೆ ಇದೆ ಅಂತ ಗೊತ್ತಿರುವಾಗ ಯಾಕೆ ಅವ್ರು ಸ್ವಜನರಾಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ಮನೆ ಹೋಗುವುದು ಸರಿಯಲ್ಲ. ಅನಪ್ರತಿ ಯಾವ್ದು ಹೋಗಕ್ಕೂ, ಯಾರು ಏನು ಯಾವ ಬಂಧುಗಳು ನೆಂಟರು ಇಷ್ಟರು ಅನ್ನೋರು ಬಂದಂತಹ ಜನರಿಗೆ ವಕ್ರದೃಷ್ಟಿಯಿಂದ ನೋಡುತ್ತಾರೋ, ನೋಡು, ಖಂಡಿತವಾಗಿ ನೀನು ಹಠ ಮಾಡಿ ಹೋದ ಪಕ್ಷದಲ್ಲಿ ನಿನ್ನನ್ನು ಯಾವ ರೀತಿ ನೋಡ್ತಾರೆ ಅಂದ್ರೆ ಈಗ ನಾನು ಬರ್ಕೊಡ್ತೀನಿ, ನಿಮಗೆ ನಿನ್ನನ್ನು ಈ ರೀತಿಯಾಗಿ ಕಾಣ್ತಾರೆ, ನಿಂಗೆ ಇಷ್ಟೇನು ಗೌರವ ಮರ್ಯಾದೆ ಇರೋದು, ಖಂಡಿತವಾಗಿ ನೀನು ಸಂತೋಷ ಪಡೋದಿಲ್ಲ. ಆದ್ರಿಂದ ಆರೋಪಿತ ಭೂಮಿ ಅಮರುಷಣಾಕ್ಷಿ, ಅಸಹನೆಯಿಂದ ಕೂಡಿದ ಕಣ್ಣು, ಆಮೇಲೆ ಹುಬ್ಬುಟ ಗಂಟುಕ್ಕದಂತಹ ಮುಖ, ನಾವು ಹೋದ್ಕೊಳ್ಳೆ ಗಂಟಿಕ್ಕುವ ಮುಖ, ಆರೋಪ ನಮ್ಮೇಲೆ ದೋಷಾರೋಪಣೆ ಮಾಡಿದಂತಹ ದೃಷ್ಟಿ, ನಮ್ಮ ಬಗ್ಗೆ ಕೆಟ್ಟ ಭಾವನೆ ಉಳ್ಳಂಥವರು ಇದು ಸ್ಪಷ್ಟವಾಗಿ ಗೊತ್ತಿರುವಾಗ ಕಂಡು ಕಂಡು ನಾವು ಅಂಥವರ ಮನೆಗೆ ಹೋಗಬಾರ್ದಮ್ಮ, ಖಂಡಿತ ನೀನು ಇದು ಮಾಡೋದು ಹಠ ಮಾಡೋದು ನಂಗೆ ಯಾಕೋ ಏನೂ ಅರ್ಥವಿಲ್ಲ ಅನಿಸ್ತಾ ಇದೆ, ಇದಿಲ್ಲ ಯೋಗ್ಯವಲ್ಲ ನೀನು ಹೇಳೋದು. ಅಷ್ಟೇ ಅಲ್ಲ, ಆ ಚುಚ್ಚು ಮಾತಿನಿಂದ ಏನಾಗತ್ತೆ ಅಂತ ಹೇಳ್ತೀನಿ ಕೇಳು ಮನುಷ್ಯರಿಗೆ. ಸ್ವಾನಾಂ ಯಥಾ ವಕ್ರಧಿಯಾಂ ದುರುಕ್ತಿಭಿಃ ದಿವಾನಿ ಶಂಪತ್ತಪ್ಯತಿ ಮರ್ಮತಾಡಿತಃ. ಶತ್ರುಗಳು ಶಿಲೀಮುಖ ಅಂದ್ರೆ ಬಾಣಗಳಿಂದ ನಮಗೆ ಮರ್ಮಿ ಹೃದಯವನ್ನು ಚುಚ್ಚುವಂತಹ ಆ ಹೃದಯದವರೆಗೂ ನೋವುಂಟು ಮಾಡುವ ಬಾಣಗಳಿಂದ ಅರ್ಜಿತಾಂಗ
ಹಿಂಸಿಸಲ್ಪಟ್ಟಂತವರಾಗಿರ್ತಕ್ಕ ಪಟ್ಟದ್ದಾಗಿರುವ ಆಯುಧಗಳಿಂದಲೂ ಅಷ್ಟಮಟ್ಟಿ ನೋವು ಆಗೋದಿಲ್ಲ. ಎಷ್ಟಮಟ್ಟಿ ನೋವು ಅಂದ್ರೆ ಯಾರು ವಕ್ರಧಿ ದೃಷ್ಟಿಯಿಂದಲೂ ದುರುಕ್ತಿಗಳಿಂದಲೂ ನಮ್ಮನ್ನು ತುಂಬಾಗಿ ಮರ್ಮಚ್ಛೇದವಾಗಿ ನಮ್ಮನ್ನ ಬಹಳ ಅಂತಾರೋ ಆ ರೀತಿ ಅದರಿಂದ ಅನ್ನಿಸ್ಕೊಂಡಂತಹ ಮನುಷ್ಯನಿಗೆ ನಿದ್ದೆ ಬರೋದಿಲ್ಲ ಗೊತ್ತಾ, ಊಟ ಸೇರೋದಿಲ್ಲ ಗೊತ್ತಾ, ಯಾವ ಕಾರಣಕ್ಕೂ ಆ ಬಾಣ ಆಯುಧ ಭೇದ ಇತ್ಯಾದಿಗಳಿಂದ ಆದ ಗಾಯವೂ ಕೂಡ ವಾಸಿ ಆಗತ್ತೆ, ಈ ಗಾಯ ವಾಸಿ ಆಗುವುದಿಲ್ಲ. ಇದು ಬಹಳ ಮರ್ಮಚ್ಛೇದವಾಗಿರ್ತ ಮರ್ಮನ್ನು ನಮ್ಮ ಪ್ರಾಣವನ್ನು ಹಿಂಸಿಸುವ ಹೃದಯವನ್ನೇ ಹಿಂಸಿಸುವಂತಹ ಈ ಚುಚ್ಚುಮಾತು ಇದು. ಈ ಚುಚ್ಚುಮಾತಿನಿಂದ ಮನುಷ್ಯ ನಶಯತೆ, ಅವನು ನಿದ್ದೆ ಮಾಡೋದಿಲ್ಲ, ಅವನು ಅವನಿಗೆ ಊಟ ಸೇರುವುದಿಲ್ಲ, ಅವನು ತುಂಬಾ ದುಃಖ ಪಡ್ತಾನೆ. ಆದ್ರೆ ಶತ್ರುಗಳು ಬಾಣದಿಂದ ಆಯುಧದಿಂದ ಹೊಡೆದ್ರೆ ಎಷ್ಟು ಗಾಯವಾಗುತ್ತದೆಯೋ ಅಷ್ಟು ಗಾಯ, ಆ ಗಾಯ ಈ ಗಾಯದಿಂದ ಏನೂ ಅಲ್ಲ. ಈ ಚುಚ್ಚುಮಾತಿನಿಂದ ಆಗುವ ಗಾಯಕ್ಕಿಂತ ಆ ಗಾಯ ತುಂಬಾ ಕಮ್ಮಿ. ಹೇಳ್ತೇನೆ ನೋಡಿ, ಅರಿಭಿ ಶಿಲೀಮುಖೈ ನವ್ಯಸತೆ. ಶಿಲೀಮುಖ ಅಂದ್ರೆ ಬಾಣ, ಬಾಣಗಳಿಂದ ಶತ್ರುಗಳು ಹೊಡೆದದ್ದಾದಾಗ ಎಷ್ಟು ಗಾಯವಾಗುತ್ತದೆಯೋ ಆ ಗಾಯವು ಈ ಗಾಯಕ್ಕೆ ಹೋಲಿಸಿದ್ರೆ ಏನೇನು ಅಲ್ಲ. ಮುಂಚೆ ಉತ್ತರಾರ್ಥ ಕಸ ಹೇಳ್ಬೇಕು. ತಮ್ಮವರು ಕೆಟ್ಟ ದೃಷ್ಟಿಯಿಂದ ಕೆಟ್ಟ ಮಾತುಗಳಿಂದ ಮರ್ಮವನ್ನು ಚುಚ್ಚುವಂತಹ ಮಾತುಗಳಿಂದ ಎಷ್ಟು ಮಟ್ಟಿನ ಹಿಂಸೆಯನ್ನು ದುಃಖವನ್ನು ಕೊಡುತ್ತಾರೋ ಆ ದುಃಖ ಈ ಶತ್ರುಗಳು ಹೊಡೆದಂತಹ ಬಾಣದಿಂದಲೂ ಆಯುಧಗಳಿಂದಲೂ ಆಗೋದಿಲ್ಲ. ಅಮ್ಮ ಮಾತಿನಿಂದ ಆಗುವಂತಹ ಚುಚ್ಚು ಮಾತಿನಿಂದ ಆಗುವಂತಹ ಇದೆಯಲ್ಲ ನೋವು, ಅದು ಅಹರ್ನಿಶಂ ದಿವಾನುಷಂ, ಹಗಲು ರಾತ್ರಿ ಮನಸ್ಸು ಚುಚ್ಚತ್ತೆ, ತುಂಬಾ ಮನಸ್ಸಿಗೆ ನೋವು ಉಂಟು ಮಾಡುತ್ತೆ, ನಿದ್ದೆ ಬರೋದಿಲ್ಲ ಆತನಿಗೆ, ಆತನಿಗೆ ಊಟ ಸೇರೋದಿಲ್ಲ, ಬಹಳ ನೊಂದ್ಕೊಳ್ತಾನೆ. ಆದ್ರಿಂದ ಆ ಒಂದು ದುಃಖ, ಆ ದುಃಖದ ಮುಂದೆ ಈ ಆಯುಧಗಳಿಂದ ಆದ ದುಃಖವೂ ಏನೂ ಅಲ್ಲ, ಬಾಣಗಳಿಂದ ಹೊಡೆದ ದುಃಖವೂ ಏನೂ ಅಲ್ಲ. ಅದು ಅದನ್ನು ಸಹಿಸ್ಕೊಂಡ್ಬಿಡ್ಬೋದು, ಇದನ್ನು ಸಹಿಸ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಶಿವ ಅಷ್ಟು ಮಟ್ಟಿಗೆ ನೊಂದ್ಕೊಂಡ್ಬಿಟ್ಟಿದ್ದಾನೆ. ಆ ಸಭೆಯಲ್ಲಿ ಎಷ್ಟು ಮಟ್ಟಿಗೆ ಅಂದ್ಬಿಟ್ಟಿದ್ದಾನೆ ಅಂದ್ರೆ ಬಹಳವಾಗಿ ಆಳವಾಗಿ ಚುಚ್ಚುವಂಗೆ ಮಾತಾಡಿದ್ದಾನೆ. ಆದ್ರೆ ಅವನ ಆತ್ಮಾರಾಮ, ಅವನಿಗೇನು ಆಗಿಲ್ಲ. ಆದ್ರೆ ಅವನು ಆಡಿದ ಮಾತು ಅವ್ರಿಗೆ ಎಷ್ಟು ಬೇಜಾರಾಗಿದೆ ಶಿವನಿಗೆ ಅಂದ್ರೆ, ಶಾಮ್ಜಿಂದ ಮಾಮ ಹೆಣ್ ಕೊಟ್ಟ ಮಾಮ ಗುರುಸ್ಥಾನ, ಹಾಗಾಗಿ ತುಟಿಕ್ ಪುಟಿಕ್ ಮಾತಾಡಿಲ್ಲ. ಮಾತಾಡದೆ ಹೋದ್ರು ಕೂಡ ಮನಸ್ಸಿಗೆ ಬೇಜಾರಾಗಿದೆ, ದುಃಖ ಆಗಿದೆ. ಈಗ ನೀವು ಹೋಗ್ಬೇಕು ಅಂತಿದೆಯಲ್ಲ, ಇದು ಖಂಡಿತ ಯೋಗ್ಯವಾದ ನಡವಳಿಕೆ ಅಲ್ಲ, ಇನ್ನು ಹಠ ಮಾಡಬೇಡ, ಉಚಿತವಲ್ಲ ನಮ್ಗೆ ಹೋಗ್ಬೋದು. ವ್ಯಕ್ತಂತಮುತ್ಕೃಷ್ಟ ಗತೆ ಪ್ರಜಾಪತೇ ಪ್ರಿಯಾತ್ಮ ಜಾನಾಮಸಿ ಸುಭ್ರು ಸಮ್ಮತ ಅಥಾಪಿ ಮಾನನ್ನ ಪಿತು ಪ್ರಪಥ್ಯಸೆ ಮದಾಶ್ರಯಾತ್ ಕಃ ಪರಿತಪ್ಯತೆ ಯತಃ. ಹೌದು ವ್ಯಕ್ತ, ಇದು ನಿಜವಾದಂತಹ ಮಾತು. ನೀನು ಆ ಉತ್ಕೃಷ್ಟ ಗತಿಯಾದಂತಹ ಅಂದ್ರೆ ವಿಶಾಲ ತಿಳುವಳಿಕೆ ಉಳ್ಳಂತಹ ಆ ದಕ್ಷ ಪ್ರಜಾಪತಿಗೆ ಪ್ರಿಯಳಾದಂತಹ ಮಗಳು, ಹೌದು ನೀನು, ನನಗೆ ಗೊತ್ತು, ಎಲ್ಲಾ ಅಕ್ಕ ತಂಗಿಯರು ಎಲ್ಲಗಿಂತಲೂ ನೀನು ತುಂಬಾ ಪ್ರಿಯಳಾದವಳು ಅನ್ನೋದು ನಾನು ಚೆನ್ನಾಗಿ ನಾನು ತಿಳಿದವಳಾಗಿ ನಿಮ್ಮ ನಿನ್ನ ಸಮ್ಮತವಾದವಳು ಅಂತ ತಿಳ್ಕೊಂಡಿದ್ದೀನಿ. ಆದರೆ ಅಥಾಪಿ ಆದರೂ ಕೂಡ ನಿನ್ನ ತಂದೆಯಿಂದ ಈಗ ನೀನು ಗೌರವವನ್ನು ಪಡ್ಕೊಳ್ಳೋದಿಲ್ಲ. ಈಗ ನೀನು ಹೋದರೆ ನಿನ್ನ ತಂದೆ ನಿನ್ನ ತಲೆ ಎತ್ತಿ ನೋಡೋದಿಲ್ಲ, ಮಾತು ಆಡಿಸೋದಿಲ್ಲ, ನಿನ್ನ ಬಗ್ಗೆ ಯಾವ ಒಂದು ಗೌರವ ಅಭಿಮಾನ ಆತ್ಮೀಯತೆಯನ್ನು ತೋರಿಸೋದಿಲ್ಲ. ನೀನು ಖಂಡಿತವಾಗಿ ಮದಾಶಯಾತ್ ನನ್ನನ್ನು ಆಶಿಸ್ಕೊಂಡಿದೆಯಲ್ಲ, ನೀನು ನನ್ನ ಪತ್ನಿಯಾಗಿದೆಯಲ್ಲ, ಆ ಕಾರಣಕ್ಕಾಗಿ ನಿನ್ನ ತಂದೆ ತಪಸ್ಸಾ ಏನ್ ಪ್ರತೀಕಾರ ಮಾಡ್ಲಿ, ನಿನಗೆ ಏನ್ ಮಾಡ್ಲಿ ಅಂತ ಹೇಳಿ ಕಾಯ್ತಾ ಇದ್ದಾನೆ. ನನಗೆ ಯಾವುದನ್ನ ಮಾಡ್ಲೋಕ್ಕೂ ಅವನು ಹೇಳ್ತಾ ಇಲ್ಲ. ನನ್ನ ವಿಷಯಕ್ಕೆ ಆ ಶಿವನ ಸಾಯಿಸೋದಕ್ಕೂ ಅವನ ಅಭಿಚಾರ ಮಾಡೋದಕ್ಕೂ ಅವನು ಏನ್ ಮಾಡಿದ್ರು ಪರವಾಗಿಲ್ಲ ಅಂದ್ರೆ ಅಷ್ಟಮಟ್ಟಿಗೆ ನನ್ನ ವಿಷಯಕ್ಕೆ ಅವನ ಹೃದಯ ಕುದಿತಾ ಇದೆ. ಅವನ ಅಷ್ಟಮಟ್ಟಿಗೆ ಆ ದ್ವೇಷ ಅಸೂಯೆಯನ್ನ ತುಂಬಾ ಬೆಳೆಸ್ಕೊಳ್ತಾ ಇದ್ದಾನೆ. ಹಾಗಾಗಿ ನೀನು ಈಗ ಹೋದರೆ ಪಿತುಹು ಮಾನನ್ನ ಪ್ರಪತ್ಸತೆ, ತಂದೆಯಿಂದ ಗೌರವವನ್ನು ನೀನು ಹೊಂದೋದಿಲ್ಲ, ದಯವಿಟ್ಟು ನೀನು ಹೋಗ್ಬೇಡ, ನಿಜವಾಗ ಹೇಳ್ತೀನಿ ಕೇಳು, ಯಾವ ಕಾರಣಕ್ಕೂ ನೀನು ಹೋಗ್ತೀನಿ ಹಠ ಮಾಡ್ಬೇಡ, ಹೋಗೋದಲ್ಲ ಇದು, ಹೋಗೋ ವಿಷಯ ಅಲ್ಲ, ಮಾತಾಡ್ಬೇಡ ಅದನ್ನ. ಪಾಪಚ್ಯಮಾನೇನ ಹರದಾ ತುರೇಂದ್ರಿಯ ಸಮೃದ್ಧಿ ಪೂರುಷ ಬುದ್ಧಿ ಸಾಕ್ಷಿಣ ಅಕಲ್ಪ ಏಷಾಂ ಅಧಿರೋಢು ಮಂಜಸ ಪದಂ ಪರಂ ದ್ವೇಷ್ಟಿ ಯಥಾ ಸುರಾ ಹರಿಂ. ಆತುರೇಂದ್ರಿಯನಾಗಿ, ಆತುರ ಬಳದ ಇಂದ್ರಿಯ ಉಳ್ಳವನಾಗಿ, ಪಾಪದಿಂದ ಬೇಯ್ತಾ ಇದ್ದವನಾಗಿ, ಹೃದಯದಿಂದ ಸಮೃದ್ಧಿಯಿಂದ ಸಮೃದ್ಧಿಗಳನ್ನು ಕೂಡಿಕೊಳ್ಳೋದಕ್ಕೆ ಅಕಲ್ಪನೆ ಅಯೋಗ್ಯನಾಗಿದ್ದಾನೆ. ಯಾಕೆಂದ್ರೆ ಅಷ್ಟು ಅವನು ಪಾಪ ಇದಾಗಿ ಹೆಚ್ಚಾಗಿ ನನ್ನ ವಿಷಯಕ್ಕೆ ದ್ವೇಷವನ್ನು ಮಾಡ್ತಾ ಯಾವ ರೀತಿಯಿಂದ ಅವನು ಏಳಿಗೆ ಹೊಂದುವುದಕ್ಕೆ ಅವನು ಅಯೋಗ್ಯನಾಗಿದ್ದಾನೆ. ಅಷ್ಟೇ ಅಲ್ಲ,
ಪರಪುರುಷ ಬುದ್ಧಿ ಸಾಕ್ಷಿಣಾಂ ಯೇಷಾಂ, ಪರಮಾತ್ಮ ಪುರುಷರ ಬುದ್ಧಿಗೆ ಸಾಕ್ಷಿಯಾಗಿರ್ತಕ್ಕಂತಹ ಆ ಮಹಾತ್ಮರುಗಳ ಸ್ಥಾನವನ್ನ ಆರೋಢುಂ ಅಂಜಸ ಅಕಲ್ಪ, ಆ ಸ್ಥಾನವನ್ನು ಏರುವುದಕ್ಕೆ ಇವನು ಖಂಡಿತ ಅಯೋಗ್ಯ. ನಿಮ್ಮ ತಂದೆ ಮಹಾತ್ಮರ ಸ್ಥಾನವನ್ನು ಹೊಂದುವುದಕ್ಕೆ, ಆ ಸ್ಥಾನವನ್ನು ಏರುವುದಕ್ಕೆ ಅವನು ಯೋಗ್ಯನಲ್ಲ. ಹೇಗೆ ಅಸುರರು ಹರಿಯನ್ನು ದ್ವೇಷ ಮಾಡುತ್ತಿದ್ದಾರೋ ಆ ರೀತಿ ನಿಮ್ಮ ತಂದೆ ನನ್ನನ್ನು ದ್ವೇಷ ಮಾಡ್ತಾ ಇದ್ದಾನೆ. ನಿನ್ನನ್ನು ಅರ್ಥ ಮಾಡ್ಕೋ, ಖಂಡಿತವಾಗಿ ನೀನು ಹಠ ಮಾಡಬೇಡ. ರಾವಣಾದಿಗಳು ಅಥವಾ ರಾಕ್ಷಸರು ಪರಮಾತ್ಮನ ಹರಿಯನ್ನು ಯಾವ ರೀತಿ ದ್ವೇಷ ಮಾಡ್ತಾರೋ ನಿಮ್ಮ ತಂದೆ ನನ್ನನ್ನು ಅಷ್ಟರ ಮಟ್ಟಿಗೆ ದ್ವೇಷ ಮಾಡ್ತಾ ಇದ್ದಾನೆ, ನನಗೆ ಇದು ಚೆನ್ನಾಗಿ ಗೊತ್ತು, ನೀನು ಮತ್ತ ಹಠ ಮಾಡಬೇಡ, ಹೋಗಲೇಬೇಕು ಅಂತ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೇ ಪ್ರಾಜ್ಞೈಃ ಪರಸ್ಮೈ ಪುರುಷಾಯ ಚೇತಸಾ ಗುಹಾಶಯಾಯೈವ ನ ದೇಹ ಮಾನಿನೇ. ಏನನ್ಬಹುದು, ನೀವು ಎದ್ದು ನಿಂತ್ಕೋಬಹುದಾಗಿತ್ತು, ಅವ್ನು ನಮ್ಮ ಅಪ್ಪ ಬಂದಾಗ ನೀವು ಯಾಕೆ ಎದ್ದು ನಿಂತ್ಕೊಳ್ಳಿಲ್ಲ, ಗೌರವ ಕೊಡಬಹುದಾಗಿತ್ತು, ನಮಸ್ಕಾರ ಮಾಡಬಹುದಾಗಿತ್ತು ಅನ್ಬಹುದು, ಕರೆಕ್ಟು. ಆದ್ರೆ ಪ್ರತ್ಯುತ್ಥಾನ ಮಾಡೋದಾಗಲಿ, ಒಂದು ವಿನಯದಿಂದ ನಡ್ಕೊಳ್ಳೋದಾಗಲಿ, ನಮಸ್ಕಾರ ಮಾಡೋದಾಗಲಿ, ಬೇರೆ ಇತ್ಯಾದಿ ಸುಮಧ್ಯಮೇ ಅಂದ್ರೆ ಹೆಂಡತಿಗೆ ಸಂಬೋಧನೆ ಮಾಡ್ತಿರೋದು, ಇದನ್ನ ಕರೆಕ್ಟ್ ಸಾಧುವಾದದ್ದು, ಯೋಗ್ಯವಾದಂತಹ ನಡವಳಿಕೆ. ಆದರೆ ಇದೆಲ್ಲವೂ ಪರಸ್ಮೈ ಪುರುಷಾಯ ಚೇತಸ, ಪರಪುರುಷನಾದಂತಹ ಪರಮಾತ್ಮನಿಗೆ, ನಾರಾಯಣನಿಗೆ, ಹರಿಯೇ. ಅವನು ಸಮದೃಷ್ಟಿಯವನು, ಅವನು ನಿರಭಿಮಾನಿಯಾಗಿರ್ತಕ್ಕವನು, ಅವನು ಜಗದೀಶನು, ಅವನಿಗೆ ಮಾಡೋದು ಕರೆಕ್ಟ್ ಆಗಿದೆ. ಆದ್ರೆ ಯಾರು ನ ದೇಹಾಭಿಮಾನಿ, ದೇಹಾಭಿಮಾನಿಗಳಾಗಿ ದರ್ಪದಿಂದ ಕೂಡ್ಕೊಂಡು ಅಹಂಕಾರ ಅಭಿಮಾನ ಕೂಡ್ಕೊಂಡು ನಾನು ದೊಡ್ಡವನು ಅಂತ ದುರಭಿಮಾನ ಕೊಟ್ಟಿದ್ರು, ಅಂಥವರಿಗೆ ತೋರಿಸೋದು ಯೋಗ್ಯವಲ್ಲಮ್ಮ. ನಾನೇನು ಆ ತಿರಸ್ಕಾರನೂ ಮಾಡಿಲ್ಲ, ಆದ್ರೆ ಸಹಜವಾಗಿ ಯಾರು ನಿಜವಾಗಿ ದೊಡ್ಡವರಾಗಿರ್ತಾರೋ ಅವ್ರು ಯಾರು ಹೇಳ್ಬೇಕಾಗಿಲ್ಲ ಎದ್ ನಿಂತ್ಕೊಳ್ಳಿ ಅಂತ, ಸಹಜವಾಗಿ ಜನ ಎದ್ ನಿಂತ್ಕೊಳ್ಳಿ ಅನ್ಕೋತಾರೆ. ಆದ್ರೆ ನಿಮ್ ತಂದೆಗೆ ತುಂಬಾ ದುರಭಿಮಾನ ತುಂಬಾಡ್ತಾ ಇದೆ, ಹಾಗಾಗಿ ಅವನಿಗೆ ಆ ರೀತಿಯಾದಂತಹ ಪ್ರತಿಷ್ಠಾನ ಅದನ್ನು ದೊರಕಲಿಲ್ಲ ಅಂತ ನಾನು ಅನ್ಕೋತೀನಿ. ಅದೇ ನನಗೇನು ಆ ಭಾವನೆ ಇರಲಿಲ್ಲ, ಹೇಳ್ಬಾರ್ದು ನಿನ್ನೆ ಅವನಿಗೆ ಅವಮಾನ ಮಾಡ್ಬೇಕು ಆ ದೃಷ್ಟಿಯಿಂದ ನಾನೇನು ಮಾಡಿದ್ದವನಲ್ಲ. ಅದು ನಿಜವಾಗಿಯೂ ಪ್ರತ್ಯುತ್ಥಾನ ಮಾಡುದು, ನಮಸ್ಕಾರ ಮಾಡುದು, ಗೌರವ ಇತ್ಯಾದಿಗಳೆಲ್ಲ ಸಾಕ್ಷಾ ಹರಿಗೆ ನಾರಾಯಣನಿಗೆ ಸಲ್ಲಬೇಕೋ, ಅವನು ಯೋಗ್ಯನು ತಕ್ಕವನು, ಅಂಥವನು ಮಾಡತಕ್ಕದ್ದೇ ಹೊರತು ದೇಹಾಭಿಮಾನಿಗೆ ಯಾತಕಮ್ಮ ಮಾಡ್ಬೇಕು ಅಂತ ಕೊಡ್ತಾ ಇದ್ದಾನೆ. ಸತ್ವಂ ವಿಶುದ್ಧಂ ವಸುರೇವ ಶಬ್ದಿತಂ ಯದೀಯತೆ ತತ್ರ ಪುಮಾನ ಪಾವ್ರತಃ ಸತ್ವೇ ಚ ತಸ್ಮಿನ್ ಭಗವಾನ್ ವಾಸುದೇವಃ ಯಥೋಕ್ಷಜೋ ಮೇ ನಮಸಾ ವಿಧೀಯತೆ. ಯಾವನಲ್ಲಿ ಸತ್ವಗಳು ಪರಿಶುದ್ಧವಾಗಿದೆಯೋ, ಯಾವನು ವಾಸುದೇವ ಶಬ್ದದಿಂದ ಕರೆಸ್ಕೊಳ್ಳ ಯೋಗ್ಯನಾಗಿದ್ದಾನೋ, ಯಾವಾಗದಿಂದ ಪುರುಷನು ಅಪಾವೃತ ಎಲ್ಲ ಹಿಂದಿರುವುದಾಗಿ ಯಾವ ಪರಮಾತ್ಮನ್ನೇ ಹೋಗಿ ಸೇರಬೇಕು ಅಂತ ಅಪೇಕ್ಷೆ ಪಡ್ತಾನೋ, ಅಂತ ಭಗವಂತನೆಂಬ ವಾಸುದೇವನಲ್ಲಿಯೇ ನಾ ಅಜೋಕ್ಷನಲ್ಲಿ ನಾನು ಭೂಯೋಭಯ ನಮಸ್ಕಾರ ಮಾಡ್ತೀನಿ. ನನಗೂ ಅವನೊಬ್ಬನೇ ನನಗೆ ಗುರು, ನನಗೂ ಅವನೊಬ್ಬನೇ ನನಗೆ ಸರ್ವೋಚ್ಚರಾಗಿರ್ತಕ್ಕವನು, ಅವನೇ ನನಗೆ ದೇವ, ಅವನೇ ನನಗೆ ಸರ್ವೋತ್ತಮ. ಅವನನ್ನು ಹೊರತಾಗಿ ನಾನು ಯಾರನ್ನು ಕೂಡ ನಾನು ಇದು ಮಾಡ್ಕೊಂಡಿಲ್ಲಮ್ಮ. ಇದು ಖಂಡಿತವಾಗಿಯೂ ನೀನು ಅವಪ್ಪನಿಗೆ ನೀನು ಬಂದು ನಮಸ್ಕಾರ ಮಾಡಿ ಹೋಗೋಣ ಬನ್ನಿ, ತಪ್ಪಾಯ್ತು ಬನ್ನಿ, ಹಗಲ ನಂತಿನಿಂದ ಅದಕ್ಕೆಲ್ಲ ಖಂಡಿತ ನಾನು ರೆಡಿ ಇಲ್ಲ. ನೀನು ಬಂದ್ಬಿಟ್ಟು ನಾ ನಮಸ್ಕಾರ ಮಾಡ್ಬಿಟ್ಟು ಅನ್ಬೇಡಿ ಅಂತ ಅನ್ಬೇಡ, ಅದೆಲ್ಲ ನಾನು ಮಾಡೋದು. ನನಗೆ ಯಾರು ದೇಹಾಭಿಮಾನಿಗಳು, ದುರಹಂಕಾರಿಗಳು, ದರ್ಪಿಗಳು ಯಾರು ಅಂಥವ್ರಿಗೆ ಖಂಡಿತ ನನಗೆ ಯಾಕೆ ನನ್ನ ಹೃದಯ ಒಪ್ಕೋಬೇಕು. ನಾನು ನಮಸ್ಕಾರ ಮಾಡ್ಬೇಕಾದ್ರೆ, ನಾನು ಗೌರವ ಕೊಡ್ಬೇಕಾದ್ರೆ ನನ್ನ ಹೃದಯ ಮೆಚ್ಕೋಬೇಕು, ಒಪ್ಕೋಬೇಕೇ ಹೊರತು ನನಗೆ ಸ್ಪಷ್ಟ ಗೊತ್ತಿದೆ ಅವನ ಸ್ವಭಾವ, ಅವನ ಗುಣ ನಡವಳಿಕೆ ಇಲ್ಲ. ಆದ್ರೂ ನೀನು ತೋರಿಸುದ್ರೆ ನನ್ ಭಾವ ಅಂದ್ರೆ ನಾನು ಹೆಂಗ್ ಮಾಡ್ಲಿ? ಹಾಗಾದ್ರೆ ನಾನು ಅವನಿಗೆ ಯಾವ ಇದನ್ನು ತೋರ್ಸಕ್ ಆಗೋದಿಲ್ಲ, ನಾನು ಬರೋದಿಲ್ಲ, ನೀನು ಕೂಡ ಹೋಗ್ಬೇಡ, ನೀವು ಹೋಗೋದು ಉಚಿತವಲ್ಲ. ತತ್ತೇ ನಿರೀಕ್ಷ್ಯೋ ನ ಪಿತಾಪಿ ದೇಹ ಕೃತ ದಕ್ಷೋ ಮಮ ದೃಷ್ಟದನು ವ್ರತಾಶ್ಚಯೇ ಯೋ ವಿಶ್ವಸೃಗ್ ಯೋ ವಿಶ್ವಸೃಗ್ಯಜ್ಞಗತಂ ವರೋರು ಮಾ ಅನಾಗಸಂ ದುರ್ವಚಸಾ ಕರೋತ್ತಮಃ. ವರೋರು ದುರ್ವಚಸೋ ದುರ್ವಚಸಾ ಕರೋತ್ತಿರಃ, ತಿರಃ ಕರೋತಿ ಈಗ ಅಕರೋತ್ ವರೋರು ಶ್ರೇಷ್ಠವಾದಂತಹ ತೊಡೆಯವಳು ಅಂತ ಅಂಗವಳು ಅಂತ ಶ್ರೇಷ್ಠ ಸುಂದರಾಗಿರ್ತಕ್ಕಂತಹ ಸತೀದೇವಿಯೇ, ನಿಜವಾಗಿಯೂ ನಿನ್ನ ತಂದೆಯು ನನಗೆ ನೋಡೋದಕ್ಕೂ ಕೂಡ ನನಗೆ ಇಷ್ಟವಿಲ್ಲ, ನಂಗೆ ನೋಡೋಗ್ಬೇಕು ನಿನ್ನ ತಂದೆ ನಾನು ಅನ್ಕೊಂಡಿಲ್ಲ. ನಿರೀಕ್ಷಾ ಅಂತ ದೇಹಾಭಿಮಾನವುಳ್ಳವನು ಅವನು, ಮಹಾ ದ್ವೇಷಿಯಾಗಿರ್ತಕ್ಕವನು ಅವನಷ್ಟೇ ಅಲ್ಲ, ನಿಮ್ಮ ತಂದೆಯನ್ನು ಅನುಸರಣೆ ಮಾಡಿದಂಥವರು ಅವರ
ಅವರ ಶಿಷ್ಯರಿರ್ಬಹುದು, ಅವ್ರ ಜೊತೆ ಯಜ್ಞ ಮಾಡುವಂತಹವ್ರಿರ್ಬಹುದು, ಅವ್ರ ಜೊತೆ ಋತ್ವಿಜರಿರ್ಬಹುದು, ಅವರೆಲ್ಲರೂ ಕೂಡ ನಿಮ್ಮ ತಂದೆ ಬೈತಿರ್ಬೇಕಾದೆ, ನಿಂದೆ ಮಾಡ್ತಿರ್ಬೇಕಾದೆ, ತಿರಸ್ಕಾರ ಮಾಡ್ತಿರ್ಬೇಕಾದೆ ನಕ್ಕಿದವರು, ಸಂತೋಷಪಟ್ಟವರು, ಅವರು ಸಹ ಅನುಮೋದನೆ ಮಾಡಿದವರು. ನನಗೆ ಚೆನ್ನಾಗಿ ಗೊತ್ತು ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ. ಹಾಗಾಗಿ ಯಾಹ ವಿಶ್ವಸಿ ಯಜ್ಞಗತಂ, ವಿಶ್ವಸಿದ ಯಜ್ಞದಲ್ಲಿರ್ತಕ್ಕಂತಹ ಆ ನಿಮ್ಮ ತಂದೆಯು ಅನಾಗಸಂ, ನಾನು ಏನೂ ತಪ್ಪು ಮಾಡದ, ನಾನು ಏನೂ ಅನ್ಯಾಯ ಮಾಡದೇ ಇರುವಂತಹ ನನ್ನಲ್ಲಿ ಕೆಟ್ಟದಾದ ಮಾತಿನ ತಿರಸ್ಕಾರ ಮಾಡಿದಲ್ಲ, ಆ ತಿರಸ್ಕಾರ ಮಾಡಿದಂತಹ ನಿಮ್ಮ ತಂದೆಯ ವಿಷಯದಲ್ಲಿ ನನಗೆ ಯಾವುದೇ ರೀತಿ ನಿಮಗೆ ಅಭಿಮಾನ ಇಲ್ಲ. ನಾನು ಅವ್ರನ್ನ ನೋಡೋಕ್ಕೂ ಇಷ್ಟಪಡೋದಿಲ್ಲ, ಅವರನ್ನ ಯಾವ ಕಾರಣದಲ್ಲಿ ಅನುಸರಣೆ ಮಾಡೋದಿಲ್ಲ. ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡ, ನೀನು ಹೋಗ್ಬೇಡ, ನಾನು ಬರೋದಿಲ್ಲ, ಸುಮ್ಮನೆ ಇರೋಣ ಮನೆಯಲ್ಲಿ, ಇದು ಅರ್ಥ ಮಾಡ್ಕೋ ಅಂತ ಶಿವ ಹೇಳ್ತಾ ಇದ್ದಾನೆ. ಭದ್ರಂ ಭವತ್ಯಾನ ತತೋ ಭವಿಷ್ಯತಿ ಸಂಭಾವಿತಸ್ಯಸ್ಯ ಸ್ವಜನಾತ್ ಪರಾ ಭವಃ ಯದಾ ಸ ಸದ್ಯೋ ಮರಣಾಯ ಕಲ್ಪತೆ. ನೋಡು, ಕೊನೆಯ ಮಾತೊಂದು ಹಾಡ್ತೀನಿ ಸತಿ, ನನ್ನ ಮಾತನ್ನು ಮೀರಿ ನೀನು ಹೋಗ್ತೀನಿ ಅಂತ ಹೋದವಳಾದ್ರೆ ನಿನ್ಗೆ ಖಂಡಿತ ನಿಂಗೆ ಶ್ರೇಯಸ್ಸಿಲ್ಲ, ನಿಂಗೆ ಒಳ್ಳೇದಾಗಲ್ಲ, ನೀನು ಖಂಡಿತವಾಗಿ ನತತೋ ಭವಿಷ್ಯ, ಆಮೇಲೆ ನೀನು ವಾಪಸ್ ಬರೋದಿಲ್ಲ. ನೀನು ಹೋದವಳಾದೆ ಅಂದ್ರೆ ನಾನು ಸಾಮಾನ್ಯ ಸುಮ್ಮನೆ ಹೇಳಕ್ ಹೇಳ್ತಾ ಇಲ್ಲ, ನನಗೆಲ್ಲ ಸಕಾಲ ಜ್ಞಾನವೂ ಉಂಟು, ನೀನು ಖಂಡಿತವಾಗಿಯೂ ನೀನು ಹೋದವಳು ಆದೆ ಅಂತ ಇಟ್ಕೋ, ಹಠ ಮಾಡಿ ಹೋದೆ ಅಂದ್ರೆ ನೀನು ಖಂಡಿತ ವಾಪಸ್ ಬರೋದಿಲ್ಲ. ನೀನು ಸಂಭಾವಿತ, ಯಾಕೆಂದ್ರೆ ಸಂಭಾವಿತನಾದ ಮನುಷ್ಯನಿಗೆ, ಗೌರವಾನ್ವಿತ ಮನುಷ್ಯನಿಗೆ ತನ್ನ ಸ್ವಜನರಿಂದ ತಿರಸ್ಕಾರ ಆಗೋದು ಇದೆಯಲ್ಲ, ಕೀಳಾಗೋದು, ತಿರಸ್ಕಾರ ಆಗೋದು, ಅವಮಾನ ಆಗೋದು ಅನ್ನೋದಿದೆಯಲ್ಲ, ಅದು ಮರಣಕ್ಕೆ ಸಮಾನ ಮಾಡುವ ಮರಣ ಮೃತ್ಯು ಸಂಭಾವಿತ ಸ್ಥಿತ ಕೀರ್ತಿ ಮರಣಾದತಿರಿಚ್ಛತೆ ಭಗವಂತ ಅನ್ನಲ್ಲ. ನೀನು ಅಲ್ಲಿ ಹೋದೆ ಅಂದ್ರೆ ನಿನ್ನ ಅಕ್ಕ ತಂಗಿ ಆದಿಯಾಗಿ ನಿಮ್ಮ ಎಲ್ಲಾ ನೆಂಟಿಷ್ಟ ಆದಿಯಾಗಿ ಎಲ್ಲರೂ ಕೂಡ ನಿನ್ ಬಗ್ಗೆ, ಯಾಕೆಂದ್ರೆ ಅವರೆಲ್ಲರೂ ನಿಮ್ಮ ಅಪ್ಪನಿಗೆ ಹೆದರೋರು, ಅಪ್ಪನಿಗೆ ಹೆದರು ಬಿಟ್ಟು ಅಪ್ಪನ ಇದಕ್ಕೋಸ್ಕರವಾಗಿ ಯಾರು ನನ್ನ ಗೌರವಿಸೋದಿಲ್ಲ, ಸತ್ಕರಿಸೋದಿಲ್ಲ, ಮಾದರಿಸೋದಿಲ್ಲ. ನಿಂಗೆ ಅವಾಗ ನಿಜವಾಗ ಇನ್ನು ಹೆಚ್ಚು ಅವಮಾನ ಆಗಿ ತಿರಸ್ಕಾರ ಆಗಿ ನಿಮಗೆ ಶ್ರೇಯಸ್ ಆಗತ್ತೆ, ನಿಂಗೆ ಕೆಡಕಾಗತ್ತೆ, ನೀನು ಹೋಗ್ಬೇಡ ಅಂತ ಇಷ್ಟೆಲ್ಲ ಶಿವ ಹೇಳಿದ್ರು ಎಂಬಲ್ಲಿಗೆ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಉಮಾರುದ್ರ ಸಂವಾದೇ ತ್ರಿಯೋತ್ಥಾನಃ ಮೈತ್ರೇಯ ಉವಾಚ ಏತಾವದ್ ಏತಾವದುತ್ವಾ ವಿರರಾಮ ಶಂಕರಃ ಪತ್ಯಂಗನಾಶಂ ಶುಭ ಯತ್ರ ಚಿಂತಯನ್ ಸುಹೃದ್ದಿದೃಕ್ಷುಃ ಪರಿಶಂಕಿತಾ ಭವಾನ್ ನಿಷ್ಕ್ರಾಮತಿ ನಿರ್ವಿಶತಿ ದ್ವಿಧಾ ಸಸಾ. ಇಷ್ಟಲ್ಲಿ ಇಷ್ಟನ್ನು ಹೇಳ್ಬಿಟ್ಟು ಶಂಕರ ಶಿವ ಸುಮ್ಮನಾದಂತೆ. ಸುಮ್ಮನಾದ್ರೆ ಅವನ ಮನಸ್ಸಿಗೆ ಅನಿಸ್ತಾ ಇದೆಯಂತೆ, ಇವಳು ಹೇಗಿದೆ ಇನ್ನು ಉಳಿಯಲ್ಲ, ಇವಳು ಇವಳಿಗೆ ಇಲ್ಲೇ ಇದ್ರು ಅದನ್ನ ಹೋದ ಆತ್ಮಹತ್ಯೆ ಮಾಡ್ಕೊತಾಳೆ, ಅವಮಾನ ಇದೆ. ಅಲ್ಲಿಗೆ ಹೋದ್ರು ಅವಳು ಬರೋದಿಲ್ಲ, ವಾಪಸ್ ಬರೋದಿಲ್ಲ ಅಂತ. ಪತ್ನಿ ಅಂಗನಾಶಂ ಉಭಯತ್ತ ಚಿಂತೆಯಿಂದ, ಎರಡು ಕಡೆಯಲ್ಲೂ ಉಭಯತ್ತ ಅಂಗನಾಶಂ ಚಿಂತೆಯನ್ನ, ಅವಳೇನಾದ್ರು ಇಲ್ಲೇ ಇದ್ರು, ಅಯ್ಯೋ ನನ್ನ ಅಪ್ಪ ನನಗೆ ಅವಮಾನ ಮಾಡಿ ನಂಗೆ ಕರೆಸಿಲ್ಲ ಮಾಡಿಲ್ಲ ಅನ್ನುವಂಥ ಆ ಶೋಕದಿಂದ ದುಃಖದಿಂದ ಏನಾದ್ರೂ ಅವಳು ಆತ್ಮಹತ್ಯೆ ಮಾಡಿಕೊಂಡ್ರು ಆಶ್ಚರ್ಯ ಇಲ್ಲ. ಅಲ್ಲಿ ಹೋದ್ರಂತೂ ಅದು ಗ್ಯಾರಂಟಿ ಆಗಿಯೇ ಆಗತ್ತೆ. ಅದನ್ನ ಸುಹೃದ್ದಿದುಕ್ಷು ತನ್ನ ಗೆಳೆಯರನ್ನ ಮತ್ತೆ ಮೆಂಟ್ರೆಸ್ಟ್ ಅನ್ನ ನೋಡ್ಬೇಕು ಅನ್ನುವಂತಹ ಆಸೆ ಉಳ್ಳವಳಾಗಿ ಪರಿಶಂಕಿತ ಭಾವ ಆದ ಶಿವನಿಂದಲೂ ಶಿವನಿಗೆ ಬೇಜಾರಾಗತ್ತನ್ನು ನಾನು ಹೋದ್ರೆ ಅದಿದೆ, ಈಗ ಹೋಗಲೇಬೇಕು ಅನ್ನುವಂಥ ತೀವ್ರ ಇಚ್ಛೆ ಇದೆ. ನಾನು ಹೋದ್ರೆ ನನ್ನ ಗಂಡನಿಗೆ ಇಷ್ಟ ಇಲ್ಲ, ಬೇಜಾರು ಮಾಡ್ಕೋತಾರೆ, ಅವ್ರು ಇದಾಗುತ್ತೆ, ಅದಿದೆ. ಹೋಗದೆ ಹೋದ್ರೆ ಅಯ್ಯೋ ಇಷ್ಟೆಲ್ಲ ನೆಂಟಿಷ್ಟೆಲ್ಲ ಬರ್ತಾ ಇರಲ್ಲ, ಅವ್ರನ್ನ ನೋಡ್ಬೇಕು ಅಂತ ಆಸೆ ಇದೆ, ಎಲ್ಲವನ್ನು ಕಳ್ಕೊಂಡ್ಬಿಡ್ತೀನಲ್ಲ ಅಂತ ಈ ರೀತಿಯಾಗಿ ನಿರ್ಮಿಸಿ ದ್ವಿಧಾಸ್ತಿಸ ಇಷ್ಕ ಒಳಕ್ ಹೋಗ್ತಾ ಇದ್ದಾಳೆ ಬರ್ತಾ ಇದ್ದಾಳೆ, ಮನೆ ಒಳಗೆ ಹೋಗ್ತಾಳೆ ಬರ್ತಾ ಇದ್ದಾಳೆ, ಮತ್ತೆ ಮನೆ ಒಳಗೆ ಹೋಗ್ತಾಳೆ ಗಂಡ ಹೇಳ್ತಾಳೆ ಗಂಡ ಹಾಗೆ, ಹೊರಗೆ ಬಂದು ನೋಡ್ತಾಳೆ ಎಲ್ಲೆಲ್ಲ ಹೋಗ್ತಾಳೆ ನೋಡ್ತಾಳೆ, ತಡ್ಕೊಳಕ್ ಆಗ್ತಾ ಇಲ್ಲ. ಹೊರಗೆ ಬಂದು ನೋಡಿದ್ರೆ ತಂಡೋಪತಂಡವಾಗಿ ಅಪ್ಪನ ಯಜ್ಞ ಹೋಗ್ತಾ ಇರೋ ಕಾಣ್ತಾ ಇದ್ದಾಳೆ, ಒಳಕ್ ಹೋದ್ರೆ ಅವನು ಆತ್ಮಾರಾಮನಾಗಿ ಕೂಟಸ್ಥನಾಗಿ ಅವಿಚಾರನಾಗಿ ಕೂತ್ಕೊಂಡಿದ್ದಾನೆ ಶಿವ, ಅಲುಗಾಡ್ತಾ ಇಲ್ಲ. ಇವಳಿಗೆ ತಡ್ಕೊಳಕ್ಕೆ ಆಗ್ತಿಲ್ಲ, ಹೊರಗೂ ಹೋಗಕ್ಕಾಗ್ತಿಲ್ಲ, ಒಳಗೂ ಇರಕ್ಕಾಗ್ತಿಲ್ಲ, ಹಂಗೆ ದ್ವಿಧ ಎರಡು ಪ್ರಕಾರವಾಗಿ ಅವಳು ಒದ್ದಾಡ್ತಾ ಇದ್ದಾಳೆ. ಸುಹೃದ್ದಿದೃಕ್ಷ ಪ್ರತಿಘಾತ ದುರ್ಮನಾಹ ಸ್ನೇಹಾದೃದತ್ಯಶ್ರುಕಲಾತಿ ವಿಹ್ವಲಾ ಭವಂ ಭವಾನ್ಯ ಪ್ರತಿಪೂರುಷಂ ರುಷಾ ಪ್ರಧಕ್ಷ್ಯತಿ ವೈಕ್ಷತ ಜಾತವೇ ಪಥುಃ. ಸುಹೃದ್ದಿದೃಕ್ಷ ತನ್ನ ನೆಂಟರಿಷ್ಟರನ್ನ ಗೆಳೆಯರನ್ನ ಬಂಧುಗಳನ್ನ ಅಕ್ಕ ತಂಗಿ ನೋಡ್ಬೇಕು ಅನ್ನೋ ಆಸೆ, ಅಪ್ರತಿಘಾತ ತಡಕ್ ಆಗದೇ ಇರುವಂತಹ ಮನಸ್ಸಿನಲ್ಲಿ ತೊಳಲಾಟ,
ಒದ್ದಾಟ ಆಗ್ತಾ ಇದೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಸ್ನೇಹಾತ್ ಹೃದತಿ, ತುಂಬಾ ಶಿವನ ಮೇಲೆ ಅಪಾರವಾದ ಪ್ರೇಮ ಇದೆ. ಗಂಡನ ಮೇಲೆ ಪರಮ ಪ್ರಾಣ ಇಟ್ಟಿದ್ದಾಳೆ ಅವಳು, ಸ್ನೇಹದಿಂದ ಅಳ್ತಾ ಇದ್ದಾಳೆ. ಏನ್ ಮಾಡೋದಾದ್ರು ಒಪ್ಪಿಸ್ಬೇಕು ಶಿವನನ್ನ ಅಂತ ಅಳ್ತಾ ಇದ್ದಾಳೆ. ಹೃದತಿ ಅಶ್ರುಕಲ ಅತಿ ವಿಕಲ, ಗಳಗಳ ನೀರು ಬರ್ತಾ ಇದೆ, ಕಣ್ಣೀರು ಸುರಿತಾ ಇದೆ, ಅತ್ಯಂತ ಸ್ನೇಹ ಇದೆ. ಆದ್ರೆ ಸ್ನೇಹದಿಂದ ಅವಳು ನೀರು ಹೋಗಕ್ಕೂ ಆಗಲ್ಲ. ನೀರು ಹೋಗಕ್ ಹೋಗದೆ ಇರೋಣ ಅಂದ್ರೆ ಅಲ್ಲಿ ಇರೋಕ್ಕೂ ಆಗ್ತಿಲ್ಲ, ಅವಳಿಗೆ ಅಲ್ಲಿ ಇರೋಕ್ಕೂ ಆಗ್ತಿಲ್ಲ, ಮೀರ್ ಹೋಗಕ್ಕೂ ಆಗ್ತಿಲ್ಲ. ಹೀಗಾಗಿ ಕೊಲೆಗೆ ಪ್ರಧಕ್ಷತೀವ ಇಚ್ಛದ, ತುಂಬಾ ಸಿಟ್ಟು ಬಂದ್ಬಿಟ್ಟು ಅವಳಿಗೆ. ಒಂಥರ ಇಷ್ಟು ಹೇಳಿದ್ರು ಕೂಡ ನನ್ನ ಮಾತಿಗೆ ನೀವು ಚೂರು ಬೆಲೆ ಕೊಡ್ಲಿಲ್ವಲ್ಲ, ನನ್ನ ಮಾತಿನ ಚೂರು ಕಿವಿ ಮೇಲೆ ಹಾಕೊಳ್ಳಿಲ್ವಲ್ಲ ಅಂದ್ಬಿಟ್ಟು ಜಾತ ಮೇಪಿಸು ಮೈಯಲ್ಲಿ ನಡುತ್ತಾ ಇದೆಯಂತೆ. ಕೋಪದಿಂದ ಶಿವನ ನೋಡ್ತಾ ಇದ್ದಾನೆ. ಕೋಪ ಅಂದ್ರೆ ಅವಳ ಪ್ರೇಮ ಇದೆ, ಸ್ನೇಹ ಇದೆ, ಈ ಬಿಡಿ ಕಳಿಸ್ಕೊಡ್ತಿಲ್ವಲ್ಲ, ಅಥವಾ ಬರ್ತಿಲ್ವಲ್ಲ ಅನ್ನೋ ಕೋಪ ಅಷ್ಟೇ. ಅವರು ವ್ಯಕ್ತಿಗತವಾದ ಕೋಪ ಇಲ್ಲ, ಶಿವನ ಮೇಲೆ ದ್ವೇಷ ಇಲ್ಲ, ಕೋಪ ಇಲ್ಲ, ಇದಿಲ್ಲ. ತವ್ರ ಮನೆ ಬರ್ತಿಲ್ವಲ್ಲ ಅನ್ನೋ ಕೋಪ, ಈ ಕೋಪದಿಂದ ಸುಡ್ತಾ ಇದ್ದಾಳೋ ಅನ್ನೋ ಹಾಗೇನೆ ಬಹಳ ಸುಟ್ಟಾಗಿ ಅಳ್ತಾ ಅಳತಾ ಶಿವನ್ ನೋಡ್ತಾ ಕೂತ್ಕೊಂಡು ನಿಂತ್ಕೊಂಡಿದ್ದಾಳೆ. ಶಿವ ಮಾತ್ರ ಶಾಂತಂ ಪದ್ಮಾಸನಸ್ಥಂ ಶಶಿಧರ ಕುಟುಂಬಕ್ಕೆ ಹಾಗೆ ಆತ್ಮಾರಾಮ ಕೂತ್ಕೊಂಡಿದ್ದಾನೆ. ಕದಲ್ತಾ ಇಲ್ಲ ಅವ್ನು, ಕೂಟಸ್ಥ ಆಣೋನು ಅದಕ್ಕೆ. ಅವನಿಗೆ ತ್ರಿಕಾಲ ಜ್ಞಾನಿ ಮಹಾ, ಅವನಿಗೆ ಆತ್ಮಾರಾಮನು ಸತ್ಯನಿಷ್ಠನು, ಅವನಿಗೆ ಎಲ್ಲವೂ ಗೊತ್ತು. ಅವನು ಯಾವ ಕಾರಣಕ್ಕೂ ಹೆಂಡತಿ ಮಾತಿಗೆ ವಿಚಲಿತನಾಗಲಿಲ್ಲ. ತತೋ ವಿನಿಶ್ವಸ್ಯ ಸತಿ ವಿಹಾಯತಂ ಶೋಕೇನ ರೋಷೇಣ ಚತುಯತಾ ತದಾ ಪಿತ್ರೋ ರಗಾಸ್ತ್ರೈಣ ವಿಮೂಢ ಧೀರ್ಘಾನ ಪ್ರೇಮ್ಣಾತ್ಮನೋ ಯೋರ್ಧಮದಾತ್ಸತಾಂ ಪ್ರಿಯಃ. ಆಮೇಲೆ ನಿಟ್ಟುಸನ್ನು ಹುಟ್ಟವಳಾಗಿ ಸತಿ ವಿಹಾಯತಂ ಶೋಕೇನ ರೋಷೇಣ ಚ ದೂಯತಾ ಸದ, ಬಹಳ ಶೋಕದಿಂದಲೂ ಕೋಪದಿಂದಲೂ ಹೃದಯವು ತಪ್ಪುತ್ತಾ ಇದೆ. ಆ ಕೋಪಿಸ್ತಾ ಇರುವಂತಹ ಆ ಹೃದಯದಿಂದ ಶಿವನನ್ನ ಬಿಟ್ಟು ನಾನು ಹೋಗ್ತೀನಿ ಸಿದ್ಧ ಮಾಡ್ಕೊಳ್ಳ ರೆಡಿ ಮಾಡ್ಕೊಂಡು. ವಿಹಾಯತಂ ಶಿವನನ್ನು ಬಿಟ್ಟು ಪಿತ್ರೋ ರಗಾತ್ ಸೈಣಂ ವಿಮೂಢ ಧೀಹಿ, ಭಾಗವತ್ಕರ ಹೇಳ್ತಾನೆ ಸ್ತ್ರೀ ಸ್ವಭಾವ ಅವಿವೇಕದ ಸ್ವಭಾವ ಅಂತ ಹೇಳ್ತಾನೆ. ವಿವೇಕ ಇಲ್ಲ ಅವಳಿಗೆ, ಸ್ತ್ರೀ ಸ್ವಭಾವ, ಬರೀ ಹೆಣ್ಣುಗಳು, ಹೆಣ್ಣುಗಳ ಬಿಟ್ಟು ತವರ ಮನೆ ಮೇಲೆ ಅತಿಯಾದಂತ ಪ್ರೇಮ ಇಟ್ಕೊಂಡಿದ್ದಾಳೆ. ಅವಳಿಗೆ ಮುಂದಿನ ವಿವೇಕ ಏನಾಗುತ್ತೆ ಅಂತ ವಿವೇಕವೂ ಇಲ್ಲ, ಗಂಡನ ಮಾತಿನ ಅರ್ಥವನ್ನು ಮಾಡ್ಕೊಳ್ಳುವಂತಹ ಯೋಗ್ಯತೆ ಇಲ್ಲ ಅಂತ ಭಾಗವತ್ಕಾರ. ವಿಮೂಢಧೀಹಿ ಗೃಹಾನ್ ಪ್ರೇಮ್ಣ ಆತ್ಮನೋ ಅರ್ಧಂ ಅದಾತ್ ಸತಾಂ ಪ್ರಿಯ, ತನ್ನ ಇದನ್ನ ಶರೀರನ ಪ್ರೇಮದಿಂದ ತನ್ನ ಅರ್ಧ ಶರೀರವನ್ನೇ ಕೊಟ್ಟಂತವಳು ಶಿವನಿಗೆ, ತನ್ನ ಅರ್ಧ ಶರೀರನ್ನೇ ಕೊಟ್ಟಂತಹ ಆಕೆ ಆ ಸಂದರ್ಭದಲ್ಲಿ ಮನೆಯಿಂದ ಹೊರಡುವುದಕ್ಕೆ ನಿಶ್ಚಯ ಮಾಡ್ಕೊಂತ ಹೊರಡ್ಬೇಕು ಅಂತ ರೆಡಿ ಮಾಡ್ಕೊಂತ ಇದ್ದಾಳೆ. ಹೋಗ್ಬೇಕು, ಹೋಗ್ಲೇಬೇಕು, ನನ್ನ ಆಗಲ್ಲ ಇರಕ್ಕೆ ಅಂತ ಹೇಳಿ ಆ ರೀತಿಯಾಗಿ ತೀರ್ಮಾನ ಬರ್ತಾ ಇದ್ದಾಳೆ. ಅಂದ್ರೆ ಭಾಗವತ್ಕಾರ ಪೂರ್ಣವಾಗಿ ತನ್ನನ್ನು ಒಪ್ಪಿಸ್ಕೊಂಡವಳಾಗಿದ್ಲು, ಅರ್ಧಜೆಯನ್ನು ಕೊಟ್ಟವಳಾದ್ರು ಕೂಡ ಆ ತವರು ಮನೆಯ ಸೆಳೆತ ಎಷ್ಟು ಜೋರಾಗಿತ್ತು ಅವಳಿಗೆ ಅಂತಂದ್ರೆ ತಡ್ಕೊಳಕ್ಕಾಗ್ದೇನೆ ಹೋಗ್ಬೇಕು ಅನ್ನೋ ನಿಶ್ಚಯಕ್ಕೆ ಬರ್ತಾ ಇದ್ದಾಳೆ. ತಾಮನ್ ವಗಚ್ಛನ್ ದ್ರುತ ವಿಕ್ರಮಾಂ ಸತೀಂ ಏಕಾಂ ತ್ರಿನೇತ್ರಾನುಚರಾ ಸಹಸ್ರಶಃ ಸ್ವಪಾರ್ಷದಾಯೇ ಮಣಿಮನ್ವದಾದಯಃ ಪುರೋ ವೃಷೇಂದ್ರಾಸ್ತರಸಾ ಗತವ್ಯಥಾ. ಯಾವಾಗ ಅವಳು ಆ ರೀತಿ ನಿಶ್ಚಯ ಮಾಡಿ ಹೊರಟೆ ಬಿಟ್ಲು ಅವಾಗ ಸುಮ್ಮನೆ ಇದ್ದ ಶಿವ, ಏನು ಮಾತಾಡ್ಲಿಲ್ಲ. ಆದ್ರೆ ಸಹಜವಾಗಿ ಶಿವನ ಅನುಚರರು ಸಹಚರರು ಇದ್ರಲ್ಲ, ಮಹಾದೇವಿ ಹೊರಟಿದ್ದಾಳೆ, ಜಗದಂಬೆ ಹೊರಟಿದ್ದಾಳೆ, ಪರಮೇಶ್ವರನ ಪತ್ನಿ ಜಗನ್ಮಾತೆ ಹೊರಟಿದ್ದಾಳೆ ಅಂದ್ಕೊಳ್ಳೇ ತಕ್ಷಣ ಇವರೆಲ್ಲ ತಾಯಿ ಹಿಂದೆ ಇವರು ಕೂಡ ಹೊರಟರು. ಒಬ್ಬಳೇ ಕಳಿಸೋದು ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ತಾಮ್ ಅನ್ನ ಗಚ್ಚನ್ ದೂತ ವಿಕ್ರಮ, ಅವಳಂತೂ ಸಂಭ್ರಮದಿಂದ ಸಡಗರದಿಂದ ಹೊರಟಿದ್ದಾಳಂತೆ. ಅಲ್ಲ, ಒಂದ್ಸಲ ಹೋಗುವಾಗಲೂ ನಮಸ್ಕಾರ ಮಾಡ್ತೀನಿ, ಹೋಗಿ ಬರ್ತೀನಿ ಅಂತ ಅದೆಲ್ಲ ಹೇಳ್ಬೇಕು. ಹೊರಟೇ ಬಿಟ್ಟು ಪುಣ್ಯಾರ್ಥಿ, ಏನಮ್ಮ ಇದು ವಿವೇಕ ಇದು? ತಾನು ಒಬ್ಬಳೇ ತ್ರಿನೇತ್ರಾನು ತ್ರಿನೇತ್ರಾನು ಶಿವ, ಅವನ ಅನುಚರರು ಉಳ್ಳವಳಾಗಿ ಸಾವಿರಾರು ಜನ ಅಲ್ಲಿ ನಂದಿಕೇಶ್ವರ ಮಣಿಮಂತ ಬೇರೆ ಬೇರೆ ಅನೇಕ ಜನ ಶಿವನ ಅನುಚರರೆಲ್ಲ ಇದ್ದಲ್ಲ, ಅವರೆಲ್ಲರೂ ಕೂಡ ಅಮ್ಮನ ಸಹಚರರಾಗಿ ಪಾರ್ಶ್ವರಾಗಿ ರಕ್ಷಕರಾಗಿ ಜೊತೆಯಲ್ಲಿ ಹೊರತಾ ಇದ್ದಾರೆ. ಪುರೋ ವೃಷೇಂದ್ರ, ವೃಷೇಂದ್ರ ಅಂದ್ರೆ ಇದು ಎತ್ತು, ಮಹೋಕ್ಷ ಮುಂದ್ಗಡೆಯಲ್ಲಿ ಮಹೋಕ್ಷ ಎತ್ತಿ ಮೇಲೆ ಕೂತ್ಕೊಂಡು ತರಸಾ ಬೇಗದಿಂದ ಗತವ್ಯಥ, ಅವಳು ಹೋಗೇ ಹೋಗ್ತೀನಿ ಏನೇ ಆಗಲಿ, ಒಂದ್ಸಲ ಹೋಗ್ಬಿಟ್ಟು ಒಂದ್ಸಲ ಎಲ್ಲ ನೋಡ್ಕೊಂಡ್ಬಿಟ್ಟು ಮಾತಾಡ್ಕೊಂಡ್ಬಿಟ್ಟು ಬೇಗ ಬಂದ್ಬಿಡ್ತೀನಿ ಏನೋ ಅನ್ಕೊಂಡಿದ್ದಾರೆ ಪಾಪ. ಒಂದ್ಸಲ ಹೋಗಿ ನೋಡ್ಬಿಟ್ಟು
ಅಪ್ಪನ ಅಮ್ಮನ ಮಾತಾಡ್ಸ್ಕೊಂಡ್ಬಿಟ್ಟು ಅಕ್ಕ ತಂಗಿನೆಲ್ಲ ಮಾತಾಡ್ಸ್ಕೊಂಡ್ಬಿಟ್ಟು ಅದೇನು ಪಾರಿತೋಷಿಕ ಕೊಡ್ತಾಳೋ ಏನು ಇದು ಮರ್ಯಾದೆ ಕೊಡ್ತಾಳೋ ಅದ ತಗೊಂಡ್ಬಿಟ್ಟು ಬಂದ್ಬಿಟ್ಟು ಬಂದ್ಬಿಡ್ತೀನಿ ಅನ್ಕೊಂಡು ಹೊರಟೇ ಬಿಟ್ಲು ಪುಣ್ಯ ಹಾಕಿದ್ವಿ. ಸಾರಿಕಾ ಕಂದುಕ ದರ್ಪಣಾಂಬುಜ ನಾಂಬುಜ ಶ್ವೇತಾತ ಪತ್ರವ್ಯಜ ನಸ್ರಕಾದಿಭಿಹಿ ಗೀತಾಯಣೈರ್ದುಂದುಭಿ ಶಂಖವೇಣುಭಿಹಿ ಕೃಷೇಂದ್ರಮಾರೋಪ್ಯ ವಿಟಂಕಿತಾಯಯುಹು. ಆ ಒಳ್ಳೆ ಮೋಕ್ಷವನ್ನ ಶಿವನ ವಾಹನವಾಗಿರ್ತಕ್ಕಂತಹ ಆ ವೃಷಭವನ್ನ ಹತ್ತಿಸ್ಬಿಟ್ಟು ಆಕೆಗೆ ಸಾರಿಕಾ ಕಂದುಕ ದರ್ಪಣ, ಸಾರಿಕಾ ಅಂದ್ರೆ ಗಿಳಿ ಮುಂತಾದ ಹಕ್ಕಿಗಳು, ಅದರಿಂದ ಅಲಂಕೃತವಾಗಿರ್ತಕ್ಕಂತಹ ಚೆಂಡುಗಳು, ಬಲೂನುಗಳು, ಬೇರೆ ಬೇರೆ ಧ್ವಜಗಳು ಇದೆಲ್ಲ ಕಟ್ಬಿಡಿದಾರ ಎತ್ತಿಗೆ ಅಲಂಕಾರ. ನಾವು ರಥದ ಮೇಲೆ ಕೂರಿಸ್ಕೊಂಡು ಹೋಗ ರಥಕ್ಕೆಲ್ಲ ಅಲಂಕಾರ ಮಾಡೋ ಚೆನ್ನಾಗಿರುತ್ತೆ. ಈ ಮಹೋಕ್ಷಕ್ಕೆ ಗಿಳಿಗಳನ್ನ, ಚೆಂಡುಗಳನ್ನ, ಬಲೂನ್ಗಳನ್ನ, ಬೇರೆ ಬೇರೆ ಇದನ್ನ ಕಟ್ಟಿದ್ದಾರೆ. ಕನ್ನಡಿಗಳು ದರ್ಪಣ, ಕನ್ನಡಿ ಕಮಲ, ಬೇರೆ ಶ್ವೇತಾಚಪತ್ರ, ಶ್ವೇತಛತ್ರ, ಆಮೇಲೆ ಇದು ಚಾಮರ, ಇತ್ತ ಮಾಲೆಗಳು ಎಲ್ಲವನ್ನೂ ಆ ಮಹೋಕ್ಷಕ್ಕೆ ಅಲಂಕಾರ ಮಾಡಿದ್ದಾರೆ. ಆ ಜಗದಂಬೆ ಹತ್ತಿದ್ದಾಳೆ, ಸತೀದೇವಿ ಹತ್ತಿದ್ದಾಳೆ, ಅವಳು ಗೀತಾ ಒಳ್ಳೊಳ್ಳೆ ಹಾಡನ್ನು ಹೇಳ್ಕೊಂಡು ದುಂದುಭಿ ಶಂಖ ವೇಣು ಮುಂತಾದ ವಾದ್ಯಗಳ ಸಮೇತವಾಗಿ ಆ ಇದನ್ನು ಹತ್ತಿಸ್ಕೊಂಡ್ಬಿಟ್ಟು ಆ ಮಹೋಕ್ಷವನ್ನು ಹತ್ತಿಸ್ಕೊಂಡ್ಬಿಟ್ಟು ವಿಟಂಕಿತ ವಿಟಂಕಿತ ಇವು ವಿಸಂಗಿತವಾಗಿ ಇದಾಗಿ ಹೊರಟೋದ್ರು. ವಿಟಂಕಿತ ಏನ್ ಮಾಡಿದ್ದಾರೆ, ನಿರ್ಭಯರಾಗಿ ಹೋದ್ರು ಅಂತ ಕೇಳ್ಬೇಕು. ವಿಟಂಕಿತ ಗೌರವನ ಗೌರವ ಪ್ರಮುಖವಾಗಿ ಹೊರಟವರಾದ್ರು. ತಾಯಿಗೆ ಗೌರವವನ್ನು ಕೊಡುತ್ತಾ ಅವರೆಲ್ಲರೂ ಕರ್ಕೊಂಡು ಹೊರಟೇ ಬಿಟ್ರು ದಕ್ಷಿಣ ಯಜ್ಞದ ಕಡೆ, ಯಜ್ಞಶಾಲೆ ಕಡೆಗೆ. ಬ್ರಹ್ಮ ಘೋಷೋರ್ಜಿತ ಯಜ್ಞ ವೈಶಸಂ ವಿಪ್ರರ್ಷಿ ಜುಷ್ಟಂ ವಿಬುಧೈಶ್ಚ ಸರ್ವಶಃ ಬೃದ್ಧಾರ್ವಯ ಕಾಂಚನ ದರ್ಭಮರ್ಚರ್ಮಭಿಃ ನಿಸೃಷ್ಟ ಭಾಂಡಂ ಯಜನಂ ಸಮಾವಿಶತ್. ಎಷ್ಟು ಬೇಗ ಹೋಗಿದ್ದಾರೆ ಅಂದ್ರೆ ಅಲ್ಲಿ ಬ್ರಹ್ಮಘೋಷ ನಡೀತಾ ಇದೆ ಯಜ್ಞಶಾಲೆಯಲ್ಲಿ. ಒಳ್ಳೆ ಯಜ್ಞದ ವೈಶಸ ಅಂದ್ರೆ ಯಜ್ಞದ ಪಶುಗಳು, ಅವುಗಳೆಲ್ಲ ತುಂಬ ಹೋಗಿದೆ. ಅಲ್ಲಿ ವಿಪ್ರಶಿ ಸಂಘದಿಂದ ಕೂಡಲ್ಪಟ್ಟಿದೆ, ಬೇರೆ ಬೇರೆ ಬ್ರಾಹ್ಮಣೋತ್ತಮರೆಲ್ಲ ಸೇರಿಸಲ್ಪಟ್ಟಂತಹ ಜಾಗ. ಒಳ್ಳೊಳ್ಳೆ ದೇವತೆಗಳೆಲ್ಲ ಕೂಡ್ಕೊಂಡಿದ್ದಾರೆ, ಬಂದಿದ್ದಾರೆ. ಅಲ್ಲಿ ಮಣ್ಣಿನ ಒಂದು ವೇದಿಗಳು, ಮರದಿಂದ ಮಾಡಿದಂತಹ ಆಚ್ಛಾದನೆ, ಕಬ್ಬಿಣದಿಂದ, ಚಿನ್ನದಿಂದ, ದರ್ಭೆಯಿಂದ, ಚರ್ಮದಿಂದ, ಬೇರೆ ಬೇರೆ ಪಾತ್ರಗಳಿಂದ ಎಲ್ಲರಿಂದ ತುಂಬ ಹೋಗಿರ್ತಕ್ಕಂತಹ ಯಜ್ಞಶಾಲೆಯ ಹತ್ರಕ್ಕೆ ಆ ಇದನ್ನು ಸತೀದೇವಿಯನ್ನ ಎಲ್ಲ ಈ ಶಿವಗಣದವರು ಎಲ್ಲ ಅಲ್ಲಿಗೆ ಕರ್ಕೊಂಡು ಹೋದ್ರು. ಅವಳು ಅಲ್ಲಿಗೆ ಅಲ್ಲಿವರೆಗೂ ಹೋಗೇ ಬಿಟ್ಲು. ಬಹಳ ಫಾಸ್ಟ್ ಆಗಿ ಕರ್ಕೊಂಡು ಬಂದ್ಬಿಟ್ರಪ್ಪ ಒಂದೇ ಶ್ಲೋಕದಲ್ಲಿ ಭಾಗವತ ಕಾಲ. ಅಲ್ಲಿ ಹಿಮಾಚಲದಲ್ಲಿ ಅಲ್ಲಿ ಇಲ್ಲಿಗೆ ಎಷ್ಟು ಬೇಕೋ ಅದನ್ನ ಬಂದೇ ಬಿಟ್ಟು ಒಂದೇ ದಿಕ್ಕಿ ಬಂದ್ಬಿಟ್ರು. ತಾಮಾಗತಾಂ ಕಶ್ಚನಾದ್ರಿಯತ್ ವಿಮಾನಿತಾಂ ಯಜ್ಞ ಕೃತೋ ಭಯಾಂಚನ ಆ ಬಂದಂತಹ ಆಕೆಯನ್ನ ಅಲ್ಲಿ ಯಾರು ಗೌರವಿಸಲಿಲ್ಲಂತೆ. ಯಾಕೆಂದ್ರೆ ಯಜ್ಞವನ್ನು ಮಾಡುವಂತಹ ದಕ್ಷ ಪ್ರಜಾಪತಿನ ಭಯದಿಂದ ಆ ವಿಮಾನದಲ್ಲಿ ನಿಂತಹ ಜನರಾಗಲಿ, ಅಲ್ಲಿ ಯಜ್ಞ ಸದಸ್ಯರಾಗಲಿ, ಪರಿಚಿತವಾಗಿ ಯಾರು ಕೂಡ ಗೌರವಿಸಲಿಲ್ಲ, ಮಾತಾಡಿಸಲಿಲ್ಲ, ಏನು ಮುಖ ನೋಡ್ ನಗಲೂ ಇಲ್ಲ. ಆದರೆ ತಂಗಿ ಮತ್ತು ತಾಯಿ ಅವ್ರು ಮಾತ್ರ ನಕ್ಕಿದ್ರಂತೆ, ಮಾತಾಡಿಸಿದ್ರಂತೆ, ಅವ್ರು ಇದು ಮಾಡಿದ್ರಂತೆ. ಋತೆ ಸ್ವಸೃಹು ಬೈ ಜನನೀಂಚ. ತಾಯಿಗೆ ಗಂಡನ ಹೆಲಿಕೆ ಇದ್ರು ಕೂಡ ಮಗಳಲ್ವಾ, ಏನಾದ್ರೂ ಅಂದ್ಕೊಳ್ಳಿ, ಅವ್ರು ಬೈತಾರ ಬೈಕೊಳ್ಳಿ ಅಂತ ಹೇಳ್ಬಿಟ್ಟು ತಾಯಿ ಮಗಳಿಗೆ ಇದು ಮಾಡ್ಬಿಟ್ರು, ಒಂದು ಪ್ರೀತಿ ತೋರಿಸಿದ್ಲು. ತಂಗಿ ಅಕ್ಕ ತಂಗಿಯರು ಕೂಡ ಆ ಕಾಲಕ್ಕೆ ಏನೋ ಒಂದು ಪ್ರೀತಿ ತೋರಿಸ್ಬಿಟ್ರು ಸಾಧವಾಗಿ. ಪ್ರೇಮ ಅಶ್ರುಕಂಠ, ಬಹಳ ಪ್ರೇಮದಿಂದ ಕಣ್ಣೀರನ್ನ ಸುಂದ್ಕೊಂಡವರಾಗಿ ಪರಿಶಸ್ವ ಜುಹು ಮುದ ಆಲಿಂಗನ ಮಾಡ್ಕೊಂಡ್ರಂತೆ, ಅಪ್ರೇ ಮಾಡ್ರಂತೆ. ಅಕ್ಕ ತಂಗಿಯರು ಆಲಿಂಗನ ಮಾಡ್ಕೊಂಡ್ರು, ಆ ತಾಯಿಯೂ ಕೂಡ ಮಾಡಿದ್ಲು, ಸಂತೋಷ ಪಟ್ಲು. ಆದ್ರೆ ತಂದೆ ತಲೆ ಎತ್ತಿ ನೋಡ್ಲಿಲ್ಲ. ಇನ್ನು ಬೇರೆ ತಂದೆ ಅರುಚರರು, ತಂದೆ ಯಾಜ್ಞಿಕರು, ಅವ್ರಿಗೆ ಪರಿಚಯ ಇತ್ತು. ಪರಿಚಯ ಇದ್ದಂತಹ ಯಾವುದೇ ಋತ್ವಿಜರಾಗಲಿ, ಬಂಧುಗಳಾಗಲಿ, ಬೇರೆಯವರಾಗಲಿ, ಇಲ್ಲಿ ದಕ್ಷ ಪ್ರಜಾಪತಿ ಬೇಜಾರಾಗುತ್ತೋ ನಾವು ಮಾತಾಡ್ಸಿದ್ರೆ ಅಂತ ಹೇಳ್ಬಿಟ್ಟು ಅವ್ರು ಯಾರು ಈ ಸತಿ ಕಡೆಗೆ ಮುಖವನ್ನೇ ಮಾಡ್ಲಿಲ್ಲ, ಮಾಡ್ಕೊಳ್ಳಿಲ್ಲ, ನೋಡ್ಲೂ ಇಲ್ಲ, ಇದೇ ಮಾಡ್ಲಿಲ್ಲ, ಸುಮ್ಮನೆ ಮುಖ ತಿಳಿಸ್ಕೊಂಡು ಇದ್ಬಿಟ್ರು ಎಲ್ಲರೂ. ಅಕ್ಕ ತಂಗಿಯರು ತಾಯಿ ಮಾತ್ರ ಮಾತಾಡ್ಸಿದ್ದಾರೆ, ಅಪ್ಪಂಡಿದ್ದಾರೆ, ಪ್ರೇಮದಿಂದ ಮಾಡ್ಕೊಂಡಿದ್ದಾರೆ. ಸಹಜ, ಅದು ಏನ್ ಮಾಡಕ್ಕಾಗಲ್ಲ. ಅದು ತಾಯಿಗೆ ಇರುವ ಪ್ರೇಮ ಇದೆಯಲ್ಲ ಮಗಳ ಮೇಲೆ,
ತಂದೆ ಏನೇ ಅನ್ಲಿ ಬೀಳಿ ಅವ್ಲೇಟ್ ಕೊಡ್ಬೋದು ಆಮೇಲೆ ಯಾಕೆ ಮಾತಾಡಿದೆ ನೀನ್ ಯಾಕೆ ಮಾಡಿದೆ ನೀನೇ ಕೊಡ್ಬೋದು ಕೊಟ್ಕೊಳ್ಳಿ ಅಷ್ಟೇ ನನ್ಗೆ ಇದನ್ನ ಮಗನ್ ಬಿಟ್ಟರಕ್ಕಾಗಲ್ಲ ತಂದೆ ಅಂತಾರೆ ಏನು ಮಾಡೋಕ್ಕಾಗಲ್ಲ ಅಕ್ಕ ತಂಗಿರಿಗಂತೂ ಹೆದರಿಕೆ ಅಲ್ಲ ಯಾಕೆ ನಾಳೆ ಹೊಟ್ಟೋಗ್ಬಿಡ್ತಾರೆ ಅವರು ಅಲ್ಲಿ ಇರೋದೇ ಇಲ್ಲ ಅಪ್ಪ ಬೈದು ಬೇರೆಯವ್ರಿಗೆ ಭಯ ಮತ್ತೆ ಹೆಂಗಿರೋದು ಅಂತ ಹಾಗಾಗಿ ಅಕ್ಕಂಗಿಯರು ತಾಯಿಯಂದ್ರು ಮಾತಾಡಿಸಿದ್ರು ಅಲಂಕಾರ ಮಾಡ್ಕೊಂಡ್ರು ಸಂತೋಷವಾಗಿ ಮಾಡಿದ್ರು ಆದ್ರೆ ತಂದೆ ಮಾತಾಡಿಸ್ತಿಲ್ಲ ಬೇರೆ ಯಾರು ವೃತ್ತಿಜರು ಮಾತಾಡಿಸ್ತಿಲ್ಲ ಬೇರೆ ಬಂಧುಗಳು ಕೂಡ ಯಾರು ಕೂಡ ಕುಡಿಗಣ್ಣನು ನೋಡ್ಲಿಲ್ಲ ತಲೆ ಎತ್ತಿ ನೋಡ್ಲಿಲ್ಲ ಏನು ಮಾಡ್ಲಿಲ್ಲ ಸೌಂದರ್ಯ ಸಂಪ್ರಶ್ನ ಸಮರ್ಥ ವಾರ್ತೆಯ ಮಾತ್ರಾ ಚ ಮಾತೃಶ್ವ ಸ್ರಭಿಶ್ಚ ಸಾದರಂ ದತ್ತಾಂ ಸಪರ್ಯಾಂ ವರಮಾಸನಂ ಚ ಸಾ ನಾದತ್ತ ಪಿತ್ರಾ ಪ್ರತಿನಂದಿತಾ ಸತಿ ಸೋದರ ಭಾವದಿಂದಲೂ ಸಂಪ್ರಶ್ರಯ ಅಂದ್ರೆ ವಿನಯದಿಂದಲೂ ಸಂಪ್ರಶ್ರ ಸಮರ್ಥ ವರ್ತೆಯ ಯೋಗ್ಯವಾದ ನೋಡಮ್ಮ ಚೆನ್ನಾಗಿದೆಯಾ ಹೇಗಿದೆಯಾ ಎಷ್ಟು ಸಾಯಿತು ನೋಡಿದೆ ಮಾಡಿದೆ ಅಂತ ಹೇಳಿ ಲೋಕದಲ್ಲಿ ಏನೇನ್ ಮಾತಾಡ್ತಾರೋ ಆ ರೀತಿಯಾಗಿ ಮಗಳ ವಿಷಯಕ್ಕೂ ಅಕ್ಕಂಗಿರು ಇವಳ ವಿಷಯಕ್ಕೂ ಒಳ್ಳೆ ಕುಶಲ ಪ್ರಶ್ನೆಯನ್ನು ಮಾಡಿದ್ರು ಮಾತ್ರಾಚ ಮಾತೃಶ್ವಸುಭಿ ಆ ತಾಯಿಯ ತಂಗಿಯರು ಮತ್ತು ತಾಯಿ ಸೋದರಿಗಳು ಎಲ್ಲರೂ ಕೂಡ ಇದ್ರಲ್ಲಿ ಮಾಡಿದ್ರು ಕೂಡ ಅವ್ರ ಆಧಾರವಾಗಿ ಕೂತ್ಕೊಮ್ಮ ಅಂತ ಹೇಳ್ಬಿಟ್ಟು ಒಂದು ಆಸನ ಕೊಟ್ರು ಆಸನ ಕೊಟ್ರು ಕುರ್ಚಿ ಕೊಟ್ರು ಅಥವಾ ಇನ್ನೇನು ಕೊಟ್ಟರು ಗೊತ್ತಿಲ್ಲ ಆ ಒಂದು ಸಪ್ಪರಿಯ ಪೂಜೆಯನ್ನ ವರಮಾಸವನ್ನು ಕೊಟ್ಟವಳಾದ್ರು ಕೂಡ ಅಪ್ಪ ನನ್ನ ಕಡೆ ನೋಡ್ತಾ ಇಲ್ಲ ಅಪ್ಪ ಮುಖ ತಿರುಗಿಸ್ಕೊಳ್ತಾ ಇದ್ದಾರೆ ಅಪ್ಪನಿಗೆ ಬೇಜಾರಾಗಿದೆ ಅನ್ನೋ ಗೊತ್ತಾಗ್ಬಿಟ್ಟು ಅವಳು ತಾಯಿ ಕೊಟ್ಟಂತಹ ಅಕ್ಕ ತಂಗಿ ಕೊಟ್ಟಂತಹ ಆಸನವನ್ನ ಸ್ವೀಕಾರ ಮಾಡಲಿಲ್ಲ ಅವಳು ಕೂಡ್ಲಿಲ್ಲ ಅವಳು ಅಪ್ಪನಿಗೆ ಬೇಜಾರಾಗಿದೆ ಅಂತ ಗೊತ್ತಾಗ್ಬಿಟ್ಟು ಅವಳು ಅಲ್ಲೇ ಅಳೆ ಶುರು ಮಾಡ್ಬಿಟ್ರು ಅಪ್ಪ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಅಮ್ಮ ಮಾತಾಡಿಸಿದ್ರು ಅಕ್ಕ ತಂಗಿಯರು ಮಾತಾಡಿಸಿದ್ರು ಕೂಡ ಅದು ಒಪ್ಪಂಡಿದಾಳೆ ಎಷ್ಟೋ ಅಂತ ಆದ್ರೆ ಅಪ್ಪ ಮಾತಾಡಿಸ್ಬೇಕಾಗಿತ್ತು ಅಂತ ಅವಳಿಗೆ ಇತ್ತು ಕಾಣುತ್ತೆ ಅಪ್ಪನ ಒಂದು ತಿರಸ್ಕಾರದಿಂದ ಪಿತ್ತ ಅಪ್ರತಿನಂದಿತ ತಂದೆಯಿಂದ ಪ್ರೀತಿಪಾತ್ರ ಆಗದೇ ಇದ್ದವಳಾಗಿ ಸಂತೋಷ ಪಡದೇ ಇದ್ದವಳಾದವಳಾಗಿ ಅವಳು ಅಕ್ಕಂದರು ಅಕ್ಕ ತಂಗಿಯರು ಮತ್ತೆ ತಾಯಿಯಂದ್ರು ಕೊಟ್ಟಂತಹ ಆಸನವನ್ನ ತಗೊಳ್ಳಿಲ್ಲ ಕೂತ್ಕೊಳ್ಳಿಲ್ಲ ಅವಳು ಅದೇನೋ ಕಾಫಿ ಟೀ ಕೂಡ ಬಂದು ಬೇಡ ಅಂತ ತಗೊಳ್ಳಿಲ್ಲ ಒಪ್ಕೊಳ್ಳಿಲ್ಲ ಅವಳು ಯಾವ್ದಕ್ಕೂ ಮಾಡಿಲ್ಲ ಅರುದ್ರ ಭಾಗಂ ತಮವೇಕ್ಷ್ಯ ಚಾಧ್ವರಂ ಪಿತ್ರಾ ಚ ದೇವೇ ಕೃತ ಹೇಳನಂ ವಿಭೌ ಅನಾದೃತಾ ಯಜ್ಞ ಸದಸ್ಯ ಧೀಶ್ವರಿ ಚುಕೋಪಲೋಕಾನಿವ ದಕ್ಷ್ಯತೀರುಷಾ ಈ ಯಜ್ಞದಲ್ಲಿ ರುದ್ರನಿಗೆ ಭಾಗ ಇಲ್ಲ ಇದು ಅನ್ಯಾಯ ಇದು ರುದ್ರನಿಗೆ ಭಾಗ ಇದೆ ಅಂತ ಯಜ್ಞ ಯಜ್ಞವೇ ಅಲ್ಲ ಅಂತ ಹೇಳಿ ಶುರು ಹಾಕೊಂಡ್ಬಿಟ್ಟಳು ಹಿಟ್ಟು ಬಂದ್ಬಿಡ್ತು ಅರುದ್ರ ಭಾಗಂ ತಮವೇಕ್ಷ್ಯ ಚಾಧ್ವರಂ ಆ ಯಜ್ಞದಲ್ಲಿ ಈಗ ಶಿವನಿಗೆ ಯಾವ ಭಾಗವನ್ನು ಕೊಡುತ್ತಿಲ್ಲ ಅಪ್ಪನು ಕೃತ ಹೇಳ ವಿಭು ವಿಭು ಆದಂತಹ ಶಿವನ ವಿಷಯಕ್ಕೆ ತಿರಸ್ಕಾರ ಮಾಡ್ತಿದ್ದಾನೆ ಅಪ್ಪ ಎಂಬುದನ್ನು ಕೂಡ ತಿಳ್ಕೊಂಡು ಅನಾದೃತ ಯಜ್ಞ ಸದಸ್ಯ ಅಧೀಶ್ವರಿ ಯಜ್ಞ ಸದಸ್ಯನಲ್ಲಿ ಆ ಅಧೀಶ್ವರಿಯಾಗಿರ್ತಕ್ಕಂಥ ಆಕೆಯು ತಿರಸ್ಕಾರಗೊಂಡವಳಾಗಿ ಬಹಳ ಸಿಟ್ಟಾದವಳಾಗಿ ಲೋಕವನ್ನು ಸುಡ್ತಾ ಇದ್ದಾಳು ಅನ್ನುವ ಕೋಪದಿಂದ ಸಿಟ್ಟಿನಿಂದ ಮಾತಾಡೋ ಶುರು ಮಾಡಿದ್ದು ಏನೋ ಇಷ್ಟು ಸುಮ್ಮನೆ ಆಯ್ತಪ್ಪ ಅನ್ಕೊಂಡ್ಬಿಟ್ಟು ಒಂದು ಹಣೆ ಕುಂಪ ಹಚ್ಕೊಂಡು ಏನೋ ಅಮ್ಮನಿಗೊಂದು ಒಂದು ಕಡಗಿಣ ಕೊಟ್ಟು ಉರುಗಡ್ಲೆ ಬೆಲ್ಲ ಹಚ್ಚಿ ಕೊಟ್ಬಿಟ್ಟು ಸುಮ್ಮನೆ ಬರೋದು ಬಿಟ್ಟು ಅಮ್ಮ ಮಾತಾಡಿಸಿದಾಗಿತ್ತು ಅಕ್ಕ ತಂಗಿರು ಮಾತಾಡಿಸಿದ್ದಾರೆ ಪ್ರೀತಿ ನೋಡಿದ್ರೆ ಆಯ್ತಮ್ಮ ಅನ್ಬಿಟ್ಟು ಅಪ್ಪ ಯಾಕೋ ಇಷ್ಟ ಇಲ್ಲ ಅಂದ್ಬಿಟ್ಟು ಆಯ್ತಮ್ಮ ಬರ್ತೀನಿ ನಿಮ್ಮೆಲ್ಲ ನೋಡ್ಬೇಕು ಬಹಳ ಆಸೆ ಇತ್ತು ತುಂಬಾ ದಿನ ನಿಮ್ಮನ್ನ ನೋಡ್ಲಿಲ್ವಲ್ಲ ಬಂದೆ ನಿಮ್ಮೆಲ್ಲ ನೋಡಿದೀನಿ ಆಯ್ತು ನಾನು ಬರ್ತೀನಿ ಅಪ್ಪನಿಗೆ ಯಾಕೋ ಬೇಜಾರು ಇಷ್ಟ ಇಲ್ಲ ನಾನು ಹೋಗ್ತೀನಿ ಅಂತ ಅನ್ಬಿಟ್ಟು ಹೌದಾ ಅವ್ರು ಅಂತಿದ್ರು ಇವಳು ಕೂಡ ಒಂದು ಹಣೆಗೇನೋ ಹಚ್ಕೊಂಡ್ಬಿಟ್ಟು ಅಮ್ಮ ಏನೋ ಒಂದು ಗುಟ್ಟ ಕೊಡ್ತಿದ್ರು ಯಜ್ಞದಲ್ಲಿ ನನ್ನ ಗಂಡನಿಗೆ ಮರ್ಯಾದೆ ಇಲ್ಲ ನನ್ನ ಗಂಡನಿಗೆ ಆಹುತಿ ಕೊಡುತ್ತಲಿಲ್ಲ ನನ್ನ ಗಂಡನಿಗೆ ಭಾಗವಿಲ್ಲ ಇದು ಅನ್ಯಾಯ ಇದು ಅಂತ ಹೇಳ್ಬಿಟ್ಟು ಅಲ್ಲಿ ಕುಗಿಸ್ಬಿಟ್ಟು ಇದು ಬೇಕಾಗಿರ್ಲಿಲ್ಲ ಸುಮ್ಮನೆ ಶಿವನಿಗೇನು ಅಭಿಮಾನ ಇರ್ಲಿಲ್ಲ ಶಿವನಿಗೆ ಏನು ಅನ್ಕೊಂಡಿರ್ಲಿಲ್ಲ ಆ ಇವ್ರು ಏನ್ ಅನ್ಕೊಂಡಿದ್ಲು ಅಮ್ಮನ್ ನೋಡ್ಬೇಕು ಅಕ್ಕ ತಂಗಿ ನೋಡ್ಬೇಕು ನೆಂಟಿಷ್ಟರ ನೋಡ್ಬೇಕು ಅಷ್ಟಾಯ್ತು ಅವರಿಬ್ರು ಮರ್ಯಾದೆ ಕೊಟ್ಟಿದ್ದಾರೆ ಗೌರವ ಕೊಟ್ಟಿದ್ದಾರೆ ಸುಮ್ಮನೆ ಹಾಲನ್ನು ಕಾಫಿನೂ ಹಾಲು ಪಾನಕನ ಕುಡಿದ್ಬಿಟ್ಟು ಅಮ್ಮ ಕೊಟ್ಟು ಬ್ಯಾಗ್ ಅಂತ ತಿಳ್ಕೊಂಡು ಸುಮ್ಮನೆ ಮನೆ ಬಂದಿದ್ರೆ ಏನು ಯೋಚಿಸಲಿಲ್ಲ ಇವಳು ಶಿಟ್ ಮಾಡ್ಕೊಂಡ್ಲಪ್ಪ ಆಯ್ತು ಇಲ್ಲಿ ಚಂಡಿ ಆಗ್ಬಿಟ್ಟು ಇವಾಗ ಚಂಡಿ ಆಗ್ಬಿಟ್ಟು ಹೆಂಗ ಆಗ್ಬಿಟ್ಟು ಅಂದ್ರೆ ಜಗರ್ಹ ಸಾಮರ್ಷ ವಿಪನ್ನ ಯಾಗಿರ ಶಿವದ್ವಿಷಂ ಧೂಮ ಪಥಶ್ರಮಸ್ಮಯನ್ ಸ್ವತೇಜಸ ಭೂತ ಗಣಾನ್ ಸಮುತ್ಥಿತಾನ್ ನಿಗೃಹ್ಯ ದೇವಿ ಜಗತೋಭಿಶಂಭತಃ ಜಗರ್ಹ ಗರ್ಜನೆ ಮಾಡಿದಂತೆ
सा अमरुष विपन्नया गिरा शेषकोक आग्रे इरवा बहुत कोपदिंद कूड़द माचिनिंद शिव द्वेषम शिवन द्वेष माडुवा धूमपथांग दक्षिणांग मार्ग नडेसिकोंडु कर्म मार्ग निरतनागिरतक्कंत तन्न तंदेयन्नु मत्तु आ एल्ल ऋतुजन्नु कूड नोडुत्ता तन्न तेजस्सिनिंद अवळ भूतगणदवरु ತಾಯಿ ಸಿಟ್ಟು ಬಂದಿದೆ, ತಾಯಿ ಉಗ್ರಾಗಿದ್ದಾಳೆ ಅಂತ ಅವ್ರು ಸಹಾಯಕ್ಕೆ ಬಂದ್ಬಿಡೋರು ಬಂದವರೆಲ್ಲ ಹೊಡೆಯೋದಕ್ಕೆ ನೀವೆಲ್ಲ ಸುಮ್ಮನೆ ಇರಿ, ನೀವೇನು ಇದು ಮಾಡ್ಕೋಬೇಡಿ. ತನ್ನ ತೇಜಸ್ಸಿನಿಂದ ಭೂತಗಣದವರನ್ನು ಎದ್ದಂತವ್ರನ್ನ ನಿಗ್ರಹ ನಿಗ್ರಹ ಮಾಡಿ ದೇವಿ ಆದಂತಹ ಸತೀದೇವಿ ತಾನೇ ಮುಂದೆ ಅದೆಲ್ಲರೂ ಕೇಳುತ್ತಿರುವಾಗ ರೀತಿಯಿಂದ ಮಾತಾಡೋಕೆ ಶುರು ಮಾಡಿದ್ರು. ಅವ್ರ ಕೋಪದಿಂದ ಅವರು ಅವ್ರ ತನ್ನ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾಳೆ. तथा प्रियो देहव्रतां प्रियात्मनः तस्मिन् समस्तात्मनि मुक्तवैरके व्रते भवन्तं कतमः प्रतीपये. ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ಶಿವನನ್ನ, ಇಷ್ಟು ಚೆನ್ನಾಗಿ ತಿಳ್ಕೊಂಡಂತ ಶಿವ ಯಾಕೆ ಬರ್ಬೇಕಾಯ್ತು ಶಿವನನ್ನ ಅಂತ, ಶಿವನ್ ಬಿಟ್ಟು ಯಾಕೆ ಬರ್ಬೇಕಾಯ್ತು ಹೆಗ್ಗೆ. ಯಾವ ಮಹಾತ್ಮನಿಗೆ ಲೋಕದಲ್ಲಿ ಅವನಿಗಿಂತ ಅತಿಶಯನಾದವನು ಹೆಚ್ಚಿನವನಾದವನು ಯಾರು ಇಲ್ಲ, ಮತ್ತು ತುಂಬಾ ಅವನಿಗೆ ಪ್ರಿಯನಾದವನು ಇಲ್ಲ ಅಪ್ರಿಯನಾದವನು ಇಲ್ಲ. ಅವನು ಆ ಶಿವನಿಗೆ ಈ ಪ್ರಪಂಚದ ಎಲ್ಲರೂ ಸಮಾನ ಸ್ವಭಾವ, ಯಾರನ್ನು ಅತ್ಯಾಗ ಹಚ್ಚಿಕೊಂಡು ಇಲ್ಲ, ಯಾರನ್ನು ದ್ವೇಷ ಮಾಡುವನಲ್ಲ ಅವನು. ಅತಿಶಾಯನ ನಾಸ್ತಿ, ಪ್ರಿಯ ನಾಸ್ತಿ, ಅಪ್ರಿಯ ದೇಹ ದೇಹಾಭಿಮಾನಿಗೆ ಪ್ರಿಯಾಪ್ರಿಯ ಯಾವ ರೀತಿ ಇರುತ್ತೆಯೋ ಆ ರೀತಿ ಆ ಶಿವನಿಗೆ ಯಾವ ಪ್ರಿಯಾಪ್ರಿಯರಾಗಲಿ ತಮ್ಮವರು ಬೇರೆಯವರು ಆಗಲಿ ಯಾವ ಮಹಾತ್ಮನಿಗೆ ಇಲ್ಲವೋ ಅಂತಹ ಸಮಸ್ತಾತ್ಮನಾದ ಯಾರಲ್ಲೂ ವೈರವನ್ನೇ ಇಟ್ಕೊಂಡಂತಹ ಆ ಶಿವನ ವಿಷಯ ವಿಷಯಕ್ಕೆ ನಿನ್ನ ಒಬ್ಬನ ಬಿಟ್ರೆ ಇನ್ಯಾರು ತಾನೇ ಅವನಿಗೆ ವಿರುದ್ಧ ಆಗಿರ್ತಾನೆ ಅಂತ ಅಪ್ಪನನ್ನ ಸಂಬೋಧನೆ ಮಾಡು. ಅಪ್ಪ ನಿನ್ನ ಒಬ್ಬನ ಬಿಟ್ರೆ ಇನ್ಯಾರು ಅವನಿಗೆ ಶತ್ರು, ಇನ್ಯಾರು ತಾನೇ ಅವನಿಗೆ ವಿರುದ್ಧವಾಗಿ ನಡ್ಕೊಂಡಾರು, ನೀನೊಬ್ಬನೇ ಅವನಿಗೆ ಪ್ರತೀಕಾರ ಮಾಡ್ತಿದೀಯಾ, ವಿರೋಧವಾಗಿ ನಡೀತಾ ಇದೀಯಾ, ಒಂದು ಎದುರಾಗಿ ಶತ್ರು ತರ ನೀನು ನೋಡ್ತಾ ಇದೆಯಾ ಅವನನ್ನ. ದೋಷಾನ್ ಪರೇಷಾನ್ ಹಿ ಗುಣೇಶು ಸಾಧವ ಗೃಹಂತಿ ಕೇಚಿನ್ನ ಭವ ದೃಶಾ ದ್ವಿಜ ಗುಣಾಶ್ಚ ಫಲ್ಗೂನ್ ಬಹುಲೀ ಕರಿಷ್ಣವ ಮಹತ್ತಮಾಸ್ತೇಷ್ವಿರದ್ಭವಾನಕಂ. ಆದರೆ ಸತ್ಪುರುಷರು ಇನ್ನೊಬ್ಬರಿರತಕ್ಕಂತಹ ಅಲ್ಪ ದೋಷವನ್ನು ಕೂಡ ಅಲ್ಪ ಗುಣವನ್ನು ದೋಷಾನ್ ಪರೇಷಾನ್ ಗುಣೇಶು ಸಾಧವ ಗೃಹಂತಿ ಕೇಚಿನ್ನ ಭವಾನ ಸಾಧವ ಪರೇಶಾಂ ದೋಷಾನ್ ಗುಣೇಶು ಗೃಹಂತಿ ಅವ ಹಾಗೆ ಕೇಚಿನ್ನ ಭವಾದಶಾದಿ. ಬೇರೆಯವರ ದೋಷವನ್ನು ಕೂಡ ಹೆಚ್ಚಾಗಿ ನೋಡೋದಿಲ್ಲ ಸಾಧರು, ಸಾಧುಗಳು ಬೇರೆಯವರಿದ್ದಂತ ದೋಷವನ್ನು ಕೂಡ ಮುಚ್ಚಿಬಿಟ್ಟು ಗುಣವನ್ನೇ ಕಾಣುತ್ತಾರೆ, ಗುಣವನ್ನೇ ನೋಡುವರಾಗಿರ್ತಾರೆ, ದೋಷವನ್ನು ಯಾರು ಕೂಡ ಎತ್ತು ಹೋಗೋದಿಲ್ಲ. ನಿನ್ನಂಥ ಜನ ಬಿಟ್ಬಿಟ್ರೆ ಬೇರೆ ಯಾರು ಕೂಡ ದೋಷವನ್ನು ಎತ್ತಿ ಆಡೋರಿಲ್ಲ. ಎಲ್ಲ ಸತ್ಪುರುಷರು ದೋಷವಿದ್ದರೂ ಕೂಡ ದೋಷವನ್ನು ಮುಚ್ಚಿಬಿಟ್ಟು ಗುಣವನ್ನ ಪ್ರಕಟ ಮಾಡುತ್ತಾರೆ. ನೀನು ಇಲ್ಲದ ದೋಷವನ್ನ ಆರೋಪ ಮಾಡಿ ದೋಷವನ್ನು ನಿಂದೆ ಮಾಡ್ತಾ ಇದೀಯ. ಗುಣಾಶ್ಚ ಫಲ್ಗುಣ ಅಲ್ಪವಾಗಿರ್ತಕ್ಕಂತಹ ಗುಣಗಳನ್ನ ಬಹಳವಾಗಿ ಮಾಡುತ್ತಾರೆ ಸತ್ಪುರುಷರು. ಕರಿಷ್ಠ ಮಹತ್ತಮಾಸ್ತೇಷು ಅವಿದತ್ ಭವಾನುಘಂ. ಅಂಥ ಮಹತ್ತಮರಾಗಿರ್ತಕ್ಕಂಥ ವಿಷಯದಲ್ಲಿ ನೀನು ಪಾಪವನ್ನು ಆಚರಣೆ ಮಾಡ್ತಾ ಇದೀಯಾ, ದೋಷವನ್ನು ಮಾಡ್ತಾ ಇದೀಯಾ. ಯಾವ ಮಹಾತ್ಮ ಯಾರಲ್ಲೂ ದೋಷವನ್ನು ಕಾಣದೆ ಅಲ್ಪವಾದಂತಹ ಗುಣವನ್ನು ದೊಡ್ಡದಾಗಿ ಮಾಡುತ್ತಾನೋ, ಯಾರಲ್ಲೂ ವೈರವಿಲ್ಲದೆ ಇದ್ದವನಾಗಿದ್ದಾನೋ, ಎಲ್ಲರೂ ಸಮದೃಷ್ಟಿಯನ್ನು ಹೊಂದಿದವನಾಗಿದ್ದಾನೋ, ಅಂಥವನ ವಿಷಯಕ್ಕೆ ನೀನು ಬಹಳವಾದಂತಹ ದೋಷವನ್ನ ಇದನ್ನ ಕೆಟ್ಟ ಬುದ್ಧಿಯನ್ನು ನೀನು ತೋರಿಸ್ತಾ ಇದೀಯ. ನೀನು ಮಹತ್ತಮಾ ತೇಷು ಅವಿದತ್ ಭವಾನ್ ಅಘಂ ಅವಿದತ್. ಪಾಪವನ್ನು ನೀನು ಕಾಣುತ್ತೀರಿಯಾ ಅಂತಿದ್ದಾನೆ. ನನ್ನ ಗಂಡನ ವಿಷಯಕ್ಕೆ ನೀನು ಬಹಳ ಪಾಪವನ್ನು ಕಾಣುತ್ತಿದೀಯಾ, ಅವನಲ್ಲಿ ಏನು ಪಾಪವಿಲ್ಲ ದೋಷವಿಲ್ಲ, ಅವನು ಅತ್ಯಂತ ನಿರ್ದುಷ್ಟನಾಗಿರ್ತಕ್ಕವನು, ಅವನ ವಿಷಯಕ್ಕೆ ಹೀಗೆ ಮಾಡ್ತಾ ಇದೆಯಾ ನೀನು. ಬಲೀಕರಿಷ್ಣವ ಗುಣಾಶ್ಚ ಬಲುವ ಅಲ್ಪವಾದಂತಹ ಗುಣಗಳನ್ನು ಬಹಳವಾಗಿ ಮಾಡುವಂತವರು ಮಹಾತ್ಮರು, ನೀನು ಅದನ್ನು ಮಾಡುತ್ತಿರಲಿಲ್ಲ ಅಂತ. ಆಯ್ತಾ. ಸತ್ಸು ಸರ್ವದಾ ಮಹದ್ವಿನಿಂದಾ ಗುಣಪಾತ್ಮವಾದಿಷು ಶೇಷ್ಯಂ ಮಹಾಪೂರುಷ ಪಾದ ಪಾಂಸುಭಿಃ ನಿರಸ್ತ ತೇಜಸ್ಸು ತದೇವ ಶೋಭನಂ. ಇಲ್ಲಿ ನಿಜವಾಗ್ಲೂ ಆಶ್ಚರ್ಯವೇನಲ್ಲ, ದುಷ್ಟರಾದವರಲ್ಲಿ ಮಹಾತ್ಮರ ನಿಂದೆ ನಡೆದೇ ನಡೆಯುತ್ತೆ. ಅವರು ದೇಹಾತ್ಮ ಬುದ್ಧಿಯುಳ್ಳವರು, ದುಷ್ಟರಿಗೆ ದೇಹಾಭಿಮಾನ ಜಾಸ್ತಿ, ದೇಹಾಭಿಮಾನಿಗಳಾಗಿಬಿಟ್ಟು ಅವರು ದುಷ್ಟತನ ಬೆಳೆಸ್ಕೊಂಡವರಾದ್ರಿಂದ
ಅವರು ಮಹಾತ್ಮ ನಿಂದೆ ಮಾಡಿಯೇ ಮಾಡಿ ತಂದೇನು ಹಾಗಂತಿದ್ದಾಳೆ ಅವಳು, ನೀನು ದೇಹಾಭಿಮಾನಿಯಾಗಿ ದುಷ್ಟನಾಗಿ ನನ್ನ ಗಂಡನ ನಿನ್ನ ನಿಂದೆ ಮಾಡ್ತಿದೀಯಾ, ಬೈತಿದೀಯಾ ನೀನು ಅಂತ. ಅಲ್ಲ, ಈ ಜಗ ಮಾಡ ಬಂದ ಅವಳು ಹಾಗಾದ್ರೆ. ಈರ್ಷ್ಯದಿಂದ ಕೂಡಿ ಮಹಾಪುರುಷ ಪಾದ ಪಂಶುಭಿ, ಮಹಾಪುರುಷರ ಪಾದ ಧೂಳುಗಳಿಂದ ಸಮಸ್ತ ತೇಜಸ್ಸನ್ನು ಕೂಡ ಕಳ್ಕೊಳ್ತಾ ಇದೆಯಾ, ಕಳ್ಕೊ ತೇಜಸ್ಸನ್ನ ಹೊಂದಬೇಕಾಗಿದೆ, ಅದೇ ಶೋಭನವಾಗಿರ್ತಕ್ಕಂಥ ಅಂಶರ ವಿಷಯಕ್ಕೆ ನೀನು ಈ ಅರ್ಷಿಯೇ ತೋರಿಸ್ತಾ ಇದೆಯಾ. ಮಹಾಪುರುಷರ ಪಾದ ಧೂಳನ್ನು ಆಶ್ರಯಿಸಿಕೊಂಡು ಸಮಸ್ತ ಅಭಿವೃದ್ಧಿಯನ್ನು ಹೊಂದೋದು ಶೋಭನಕರವಾದದ್ದು, ಶ್ರೇಯಸ್ಕರವಾದದ್ದು. ಅದನ್ನು ಬಿಟ್ಟು ನೀನು ಅವರ ವಿಷಯಕ್ಕೆ ಅಸೂಯೆಯನ್ನು ಅಭಿವ್ಯಕ್ತಿ ಪಡಿಸ್ತಾ ಇದೆಯಾ, ದ್ವೇಷ ಮಾಡ್ತಾ ಇದೆಯಾ ನೀನು. ಸಕತ್ ಪ್ರಸಂಗಾದಘಮಾಶುಭಂತಿ ತತ್ ಪವಿತ್ರ ಕೀರ್ತಿಂ ತಮರಂಗ್ಯ ಶಾಸನಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರಃ. ಆ ಎರಡು ಅಕ್ಷರ ಇದೆಯಲ್ಲ ಶಿವಾನು, ಎರಡು ಅಕ್ಷರ ಆ ವಂಶ ಶಿವಾನು ಮಾತು ಹೇಳಿದ್ರೆ ಸಾಕು, ಆ ಶಿವಾನು ಉಚ್ಚಾರಣೆ ಮಾಡಿದ ಸಾಕು. ಮನುಷ್ಯ ಒಂದು ಸಲ ಉಚ್ಚಾರಣೆ ಮಾಡಿದಾಗಲೇನೆ ಮನುಷ್ಯರ ಸಮಸ್ತ ಪಾಪವನ್ನು ನಾಶ ಮಾಡುವಂತಹ ಆ ನಾಮ ಅದು, ಅಂತಹ ಪವಿತ್ರತಮವಾದಂತಹ ನಾಮ ಅದು. ಸಕತ್ ಪ್ರಸಂಗಾತ ಅಘಮಾಶು ಹೊಂದಿ, ಆಶು ಬೇಗನೆ ಪಾಪವನ್ನೆಲ್ಲ ಕೊಂದು ಹಾಕ್ಬಿಡುತ್ತೆ ಅಂತ ಶಿವನ ನಾಮವೇ ಸಾಕು. ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಅಂಥ ನಾಮ ಅದು ಪವಿತ್ರತಮವಾದ ನಾಮ. ಆ ನಾಮದಿಂದ ಕೂಡಿದಂತಹ ಮಹಾನುಭಾವ ಆತನು ಪವಿತ್ರ ಕೀರ್ತಿ ಶುದ್ಧವಾದಂತಹ ಕೀರ್ತಿಯನ್ನು ಹೊಂದಿರತಕ್ಕವನು, ಅವನ ಶಾಸನ ಮೀರಕ್ಕಾಗದೇ ಇರತಕ್ಕವನು. ಅಂಥವನ ವಿಷಯಕ್ಕೆ ನೀನು ಶಿವೇತರನಾಗಿ ಅಮಂಗಳನಾಗಿ ಆ ಶಿವನ ದ್ವೇಷ ಮಾಡ್ತಿದ್ಯಾಲಪ್ಪ, ಎಂಥ ನೀನು ದೌರ್ಭಾಗ್ಯನೆಂದು, ಎಂಥ ನೀನು ದುಷ್ಟಾತ್ಮನಾಗಿದೀಯಾ, ಎಂಥ ಅಸೂಯೆಯಿಂದ ಕೂಡ್ಕೊಂಡವನಾಗಿದೀಯಾ, ಯಾತಕ್ಕೆ ಆ ಮಂಗಳ ಸ್ವರೂಪರಾದಂತಹ ಜಗದ್ವಂದ್ಯನಾದಂತಹ ಶಿವನನ್ನ ನೀನು ದ್ವೇಷ ಮಾಡುತ್ತಿದ್ಯಾ, ಅದನ್ನ ದ್ವೇಷ ಮಾಡಿ ಏನ್ ನೀನು ಇದನ್ ಕಟ್ಕೊಳ್ತೀಯಾ, ಪುರುಷಾರ್ಥ ಅನ್ಕೊಳ್ತೀಯಾ. ಯಾವ ನಾಮೋಚ್ಚಾರಣೆಯೇ ಸಮಸ್ತ ಪಾಪವನ್ನು ಪರಿಹಾರ ಮಾಡುತ್ತಿದೆಯೋ, ಯಾವ ಕೀರ್ತಿಯು ಎಲ್ಲವನ್ನೂ ನಮ್ಮ ಪವಿತ್ರ ಕೀರ್ತಿಯುಳ್ಳವನಾಗಿ ನಾವು ಅಲಂಘ್ಯ ಯಾವ ಶಾಸನ ಮೀರಕ್ಕೆ ಆಗೋದಿಲ್ಲವೋ ಅಂಥವರನ್ನು ಕೂಡ ನೀನು ದ್ವೇಷ ಮಾಡುತ್ತೀಯಲ್ಲ ಅಪ್ಪ, ಏನ್ ಹೇಳಿ ನೀ ಅಂತ ಹೇಳಿ ಅಪ್ಪನ ವಿಷಯಕ್ಕೆ ಒಂದು ಮಾಡ್ತಾ ಇದ್ದಾಳೆ. ನನ್ಗೆ ಯತ್ಪಾದ ಪದ್ಮಂ ಮಹತಾಂ ಮನೋಲಿಭಿಹಿ ನಿಷೇವಿತಂ ಬ್ರಹ್ಮರಸಾಸವಾರ್ಥಿಭಿಹಿ ಲೋಕಸ್ಯ ಯದ್ವರ್ಷತಿ ಚಾಶಿಶೋರ್ಥಿನಃ ತಸ್ಮೈ ಭವಾನ್ ದೃಶ್ಯತಿ ವಿಶ್ವಬಂಧವೇ. ಯಾವನ ಪಾದ ಪದ್ಮವು ಮಹಾತ್ಮರ ಮನಸ್ಸೆಂಬ ದುಂಬಿಗಳಿಂದ ಸೇವಿಸಲ್ಪಟ್ಟಿದೆಯೋ, ಯಾವ ಶಿವನ ಪಾದ ಪದ್ಮವನ್ನ ಮಹಾತ್ಮರುಗಳ ಮನಸ್ಸೆಂಬ ದುಂಬಿಗಳಿಂದ ನಿರಂತರ ಸೇವಿಸಲ್ಪಡ್ತಾ ಇದೆಯೋ, ಮತ್ತು ಅದು ಬ್ರಹ್ಮರಸವನ್ನ ಕುಡಿತಾ ಇದ್ದಾರೆ, ಆ ಶಿವನ ಪಾದದಲ್ಲಿರ್ತಕ್ಕಂತಹ ಬ್ರಹ್ಮಾನಂದವನ್ನ ಪಾನ ಮಾಡ್ತಾ ಇದ್ದಾರೆ ಅಂಥ ಪರಮಾತ್ಮನು ಲೋಕಸ್ಯ ಯದ್ವರ್ಷತಿ ಚ ಆಶಿಷೋರ್ಚಿನಃ. ಯಾವಾತನ ಬಯಕೆಯನ್ನ ಬಯಸುತ್ತಾ ಯಾವಾದನು ಲೋಕಕ್ಕೆ ಇಷ್ಟಾರ್ಥವನ್ನು ಸುರಿಗಳಿಸ್ತಾನೋ, ಮಳೆಯಂತೆ ಸುರಿಸ್ತಾನೋ, ಅಂತ ಭಗವಂತನನ್ನ ವಿಶ್ವಬಂಧುವನ್ನೇ ನೀನ್ ದ್ವೇಷ ಮಾಡ್ತಾ ಇದೀಯ ಅಪ್ಪ, ನೀನ್ ಸಾಮಾನ್ಯ ನನ್ನ ದ್ವೇಷ ಮಾಡ್ತಿರೋದು, ಅತ್ಯಂತ ಪೂಜ್ಯತಮನಾದಂತಹ ವಿಶ್ವಬಂಧುವಾದಂತಹ ಶಿವನನ್ನು ನೀನ್ ದ್ವೇಷ ಮಾಡ್ತಾ ಇದೀಯಾ, ನೀನು ಖಂಡಿತ ನೀನ್ ಮಾಡ್ತಾ ಇರೋದು ಸರಿಯಾದದ್ದಲ್ಲ. ಲೋಕಸ್ಯ ಕಿಂಬಾ ಕಿಂಬಾ ಶಿವಾಖ್ಯಂ ಶಿವಾಖ್ಯಮ ಶಿವನ್ನ ವಿದುಸ್ಪದನ್ಯೇ ಬ್ರಹ್ಮಾದಯಸ್ತಮವೀರ್ಯಜಟಾಶ್ಮಶಾನೇ ತನ್ನಾಳ್ಯ ಭಸ್ಮ ಜಗಪಾಲ್ಯ ವಸಿ ಪಿಶಾಚೈ ಯೇ ಮೂರ್ಧಭಿರ್ದಧತಿ ಕಚ್ಚರಣ ಅವಶಿಷ್ಟಂ. ಶಿವಾಖ್ಯಂ ಪರಮಾತ್ಮ ಶಿವನೆಂಬ ಹೆಸರಿನ ಆ ಪರಮಾತ್ಮನನ್ನ ಅಶಿವಂ ತ್ವದನ್ಯೇ ನವಿದು, ನಿನ್ನನ್ ಬಿಟ್ಟು ಯಾರು ಅಶಿವ ಅಂತ ತಿಳಿದಿಲ್ಲಪ್ಪ ಅವನನ್ನ, ನೀನೊಬ್ಬನೇ ಅವನನ್ನು ಅಶಿವ ಅಂತ ತಿಳಿದವನು. ಶಿವಸ್ವರೂಪನು ಮಂಗಳ ಸ್ವರೂಪನು ಅತ್ಯಂತ ಜಗತ್ತಿಗೆ ಸುಹೃತ್ಪ್ರಿಯನಾಗಿರ್ತಕ್ಕಂಥವನು, ಅವನನ್ನ ನೀನು ಒಬ್ಬನೇ ಅಶಿವ ಅಂತ ತಿಳಿದವನೇ ಹೊರತು ನಿನ್ನನ್ ಬಿಟ್ಟರೆ ಯಾರು ಅಶಿವ ಅಂತ ತಿಳಿದವನಲ್ಲ ತಿಳಿದಿಲ್ಲ. ಯಾಕಂದ್ರೆ ಬ್ರಹ್ಮಾದಿಗಳೆಲ್ಲರೂ ಕೂಡ ಅವನು ತಮ್ಮ ಅವಕೀರೆ ತಾನು ಜಟೆಯನ್ನೆಲ್ಲ ಬಿಟ್ಕೊಂಡ್ಬಿಟ್ಟು ತನ್ನ ಕೂದಲ ಕೆದರ್ಕೊಂಡ್ಬಿಟ್ಟು ಸ್ಮಶಾನದಲ್ಲಿ ಅವನು ನರ್ತನ ಮಾಡುತ್ತಿದ್ರೆ ಅವನ ಮೈಯಿಂದ ಉದುರುವಂತಹ ಭಸ್ಮಾದಿಗಳನ್ನ ಹಿಡಿಯಕ್ ಕಾಯ್ತಾ ಇರ್ತಾರೆ. ಅವನ ಮಾಲಾ ಅವನ ಭಸ್ಮ ಅವನ ಕೃಪ ಭಸ್ಮ ಮೃಕಪಾಲ ಮನುಷ್ಯರ ಕಪಾಲ ಇತ್ಯಾದಿಗಳಿಂದ
ಕೂಡ್ಕೊಂಡು ಪಿಶಾಚೈಹಿ ಪಿಶಾಚಿಗಳೊಡನೆ ಕೂಡ್ಕೊಂಡವನಾಗಿ ಮೂರ್ಧಭಿ ದಧತಿ ತಚ್ಚರಣಾರ್ ಅಂತಹ ಅವನು ಕೂಡ್ಕೊಂಡು ಅವನು ಅಲ್ಲಿ ಸ್ಮಶಾನ ನರ್ತನ ಮಾಡಿದ್ರು ಕೂಡ ಆ ಶಿವನ ಪಾದ ಕಮಲವನ್ನ ತಲೆಯಲ್ಲಿ ಧಾರಣೆ ಮಾಡ್ಕೊಳ್ತಾರೆ, ನಮಸ್ಕಾರ ಮಾಡಿ ಅವರು ಅನುಗ್ರಹ ಪಡ್ಕೊಳ್ತಾರೆ ಬ್ರಹ್ಮಾದಿಗಳು. ಅಂತಹ ಪರಮಾತ್ಮನ ಶಿವನ ವಿಷಯಕ್ಕೆ ನೀನು ಒಬ್ಬನೇ ಶಿವ ಅಂತ ಅನ್ನುವನೇ ಹೊರತು ಇನ್ಯಾರು ಅವನು ಶಿವ ಅಂತ ಅನ್ನೋದಿಲ್ಲ. ನೋಡಿ ಇಲ್ಲಿ ಒಂದು ಶ್ಲೇಷಾರ್ಥ ತರಹ ಇದೆ. ಅವರು ಸ್ವಯಂ ತಾನೇ ಸ್ಮಶಾನದಲ್ಲಿ ಇರ್ತಕ್ಕವನು, ಜಟೆಯ ಮೇಲೆ ಕೆದಕೊಂಡವನು, ಇದೆಲ್ಲ ದಕ್ಷನೆ ಬೈದಿದ್ದಾನೆ ನೀನ್ ಅಂಥವನು ಅಂತ. ಇವಳು ಅದನ್ನು ಅನುವಾದ ಇದು ಅದು ಅಲಂಕಾರ ಹೇಳ್ತಿದ್ದಾಳೆ. ಶಿವ ದಕ್ಷ ಅದನ್ನು ತಿರಸ್ಕಾರ ಹೇಳಿದ್ರೆ ಅದನ್ನ ಸತೀದೇವಿ ಆ ಸ್ಮಶಾನದ ಆ ಬುರಡೆಗಳನ್ನೇ ಮಾಲೆ ಇಟ್ಕೊಂಡು ಅಲ್ಲಿನ ಭಸ್ಮವನ್ನು ಹಚ್ಕೊಂಡು ಆ ಪಿಶಾಚಾರ ಅನುಚರಣೆಯಿಂದ ಕೂಡ್ಕೊಂಡು ಆ ಸಂಚಾರ ಮಾಡುತ್ತಿರುವಂತಹ ಶಿವನ ಪಾದದ ಒಂದು ಸ್ಪರ್ಶವನ್ನ ಬ್ರಹ್ಮಾದಿಗಳು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತಂದ್ರೆ ಅವನನ್ನ ನೀನು ಅಶಿವ ಅಂತಂತೀಯಲ್ಲ, ನಿನ್ ಬಿಟ್ಟು ಯಾರು ಅಶಿವ ಅಂತ ಅನ್ನೋರಿಲ್ಲ ಈ ಜಗತ್ತಲ್ಲಿ. ಒಂದು ವೇಳೆ ಈಶನ ವಿಷಯಕ್ಕೆ ಪರಮಾತ್ಮನ ವಿಷಯಕ್ಕೆ ಅಸೃಣೀಭಿ ನೃಭಿ ಅಸ್ಯಮಾನೆ ನಿರಂಕುಶವಾಗಿರ್ತಕ್ಕಂತಹ ಮಾತುಗಳನ್ನ ಮನುಷ್ಯರು ಹಾಡುತ್ತಿದ್ದರೆ ಹೇಳುತ್ತಿದ್ದರೆ ಏನು ಹೆಗ್ಗಿಲ್ಲದೇ ಹೆಗ್ಗಿಲ್ಲದೇನೆ ಆ ಪರಮಾತ್ಮನ ವಿಷಯಕ್ಕೆ ಕೆಟ್ಟ ಮಾತುಗಳನ್ನ ಆಡುತ್ತಿದ್ದರೆ ನಿಜವಾಗಿ ಶಿವಭಕ್ತನಾದವನು ಏನ್ ಮಾಡ್ಬೇಕು? ಕರ್ಣೋ ಪಿಧಾಯ ನಿರಯಾತ್, ಕಿವಿಯನ್ನು ಮುಚ್ಕೊಂಡು ಹೋಗ್ಬೇಕಂತೆ. ಶಿವನಿಂದ ನಾನು ಕೇಳಲ್ಲ, ಶಿವನ ತಿರಸ್ಕಾರ ನಾನು ಕೇಳೋದಿಲ್ಲ, ಶಿವನ ಅವಮಾನ ವಿಚಾರ ಕೇಳೋದಿಲ್ಲ. ನಿಜವಾಗಿ ಶಿವಭಕ್ತನಾಗಿದ್ದರೆ ಶಿವನನ್ನು ಎಲ್ಲಾದ್ರೂ ನಿಂದೆ ಮಾಡುತ್ತಿದ್ದರೆ ಎರಡು ಆಪ್ಷನ್ನು, ಒಂದು ಕಿವಿ ಮುಚ್ಕೊಂಡು ಅಲ್ಲಿ ಹೊರಟು ಹೋಗ್ಬೇಕು, ಇಲ್ಲ ಸಾಮರ್ಥ್ಯ ಇದೆಯಾ ಎದ್ದೋಗ್ಬಿಟ್ಟು ಶಿವನಿಂದೆ ಮಾಡುವ ಅದನ್ನ ಬಾಯಿನ ನಾಗಿನ ಎಳೆದ್ಬಿಟ್ಟು ಕತ್ತರಿಸ್ಬಿಡ್ಬೇಕಂತೆ. ಶಿವನಿಂದೆಗಳ ನಾಯಿನ ಕತ್ತರಿಸ್ಬಿಡು, ಇಲ್ಲ ಆ ಮಾಡೋ ಶಕ್ತಿ ಇಲ್ವಾ, ಎದ್ದು ಹೊರಟು ಹೋಗ್ಬೇಕೆ ಹೊರತು ಇನ್ ಬೇರೆ ಇನ್ನೇನು ಮಾಡಿಲ್ಲ. ಅಂಥ ಮಹಾನುಭಾವನ ವಿಷಯಕ್ಕೆ ಇಂಥ ತಿರಸ್ಕಾರ ಮಾಡ್ತಿದ್ಯಲ್ಲಪ್ಪ, ಇಂಥ ನಿನ್ಗೆ ಕೆಟ್ಟ ಕಾಲ ಬಂತು, ಇಂಥ ದುರ್ಬುದ್ಧಿ ಬಂತು, ಜಿಹ್ವಾ ಸೂರ ಪಿತತ್ವಸ ನಾಳಿಗೆಯನ್ನು ಕತ್ತರಿಸು, ಪ್ರಾಣವನ್ನು ತೆಗಿ, ಏನು ಪಾಪ ಇಲ್ಲ. ಶಿವನಿಂದಕನಾಗಿದ್ದರೆ ಶಿವನಿಂದೆ ಮಾಡುವ ಅದನ್ನು ಕೊಂದರೂ ಪಾಪ ಇಲ್ಲ, ಅವನ ನಾಲಿಗೆ ಕಡಿದ್ರೂ ಪಾಪ ಇಲ್ಲ. ಅಷ್ಟು ಮಾಡೋಕ್ ಶಕ್ತಿ ಇಲ್ವಾ, ಕಿವಿ ಮುಚ್ಕೊಂಡು ಆ ಶಿವನಿಂದ ಕೇಳದೇನೆ ಎದ್ದು ದೂರಕ್ಕೆ ಹೋಗ್ಬಿಡು, ಎರಡೂ ಒಂದು ಮಾಡಬೇಕು. ಇಲ್ಲ ದೂರಕ್ಕೆ ಹೋಗ್ಬೇಕು ಕಿವಿ ಮುಚ್ಕೊಂಡು, ಇಲ್ಲ ಶಕ್ತಿ ಇದ್ರೆ ಅವನ ನಾಲಿಗೆ ಕತ್ತರಿಸ್ಬೇಕು, ಇಲ್ಲ ಪ್ರಾಣ ಕಡಿದ್ರೂ ಪಾಪ ಇಲ್ಲ. ಇನ್ನು ಇದಕ್ಕಿಂತ ಬೇರೆ ಅವರಿಗೆ ನಿಷ್ಕೃತಿ ಇಲ್ಲ, ಪ್ರಾಯಶ್ಚಿತ್ತ ಇಲ್ಲ. ಅಂಥ ದುಷ್ಟ ಅವನು, ಅಂಥವನ ವಿಷಯಕ್ಕೆ ನೀನು ಈ ರೀತಿ ನಡ್ಕೋತಿದ್ಯಲ್ಲಪ್ಪ, ಏನಿದೆ ನಿನ್ನ ನಡವಳಿಕೆ? ಅತಸ್ತವೋತ್ಪನ್ನಮಿದಂ ಕಲೇಬರಂ ನಧಾರಯಿಷ್ಯೇ ಶಿತಿ ಕಂಠ ಗರ್ಹಿಣಃ ಜಗ್ಧಸ್ಯ ಮೋಹಾದ್ಧಿ ವಿಶುದ್ಧಿ ಮಂಧಸಃ ಜುಗುಪ್ಸಿತಸ್ಯೋದ್ಧರಣಂ ಪ್ರಚಕ್ಷತೆ. ಆದ್ದರಿಂದ ಈ ಶಿತಿಕಂಠನನ್ನ ಶಿವನನ್ನ ಗರ್ಹ ಮಾಡುವುದು ನಿಂದೆ ಮಾಡುವಂತಹ ಈ ನಿನ್ನ ಈ ಶರೀರ ಇದೆಯಲ್ಲ, ಆ ಶರೀರದಿಂದ ಈ ನನ್ನ ಶರೀರ ಬಂದದ್ದು, ಎಂಥ ನನ್ನ ದೌರ್ಭಾಗ್ಯ. ತವೋತ್ಪನ್ನಮಿದಂ ಕಲೇವರಂ, ನಿನ್ನಿಂದ ಈ ನನ್ನ ಶರೀರ, ನನ್ನ ಸತಿ ಶರೀರವು ಶಿವನಿಂದ ಕನಾಗಿರುವ ನಿನ್ನಿಂದ ಈ ನನ್ನ ಶರೀರ ಬಂದಿದೆಯಲ್ಲ, ನನ್ನ ಎಂಥ ಪಾಪ ವಿಶೇಷ, ಎಂಥ ನನ್ನ ಇದು ದೌರ್ಭಾಗ್ಯ, ಇದನ್ನ ನಾನು ಧಾರಣೆ ಮಾಡಕ್ಕೆ ಇಷ್ಟಪಡೋದಿಲ್ಲ. ಶಿವನಿಂದೆ ಮಾಡುವಂತಹ ವ್ಯಕ್ತಿಯಿಂದ ಯಾವ ಶರೀರ ಬಂದಿದೆಯೋ ಆ ಶರೀರ ನಾನು ಇಟ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಈ ನನ್ನ ಶರೀರ ಶಿವನಿಂದೆ ಮಾಡುವ ನಿನ್ನಿಂದ ಬಂದದ್ದಾದ್ರಿಂದ ನಾನು ಈ ಶರೀರವನ್ನು ಉಳಿಸ್ಕೊಳಕ್ ಇಷ್ಟಪಡೋದಿಲ್ಲ. ಅಷ್ಟೇ ಅಲ್ಲ, ನಿನ್ನ ಅನ್ನವನ್ನು ತಿಂದಂತಹ ಮೋಹದಿಂದ ಅವ್ಯಕದಿಂದ ಶಿವನಿಂದೆ ಮಾಡುವಂತಹ ನಿನ್ನ ಅನ್ನವನ್ನ ತಿಂದದ್ದರಿಂದ ನನಗೆ ಬಹಳ ಜುಗುಪ್ಸಿತವಾದಂತಹ ಒಂದು ಭಾವನೆ ಉಂಟಾಗ್ತಾ ಇದೆ. ಅದನ್ನ ಇದು ಉದ್ಧರಣ, ಇದನ್ನ ಈ ಶರೀರ ನಾನು ಬಿಡೋದೇ ಲೇಸು, ಈ ಶರೀರ ನಾನು ಇಟ್ಕೊಳ್ಳೋದು ಖಂಡಿತ ನನಗೆ ಒಳ್ಳೆಯದಲ್ಲ, ಉತ್ತಮವಲ್ಲ, ಈ ಶರೀರ ನನಗೆ ಬೇಡ. ಈ ಶರೀರ ಬಿಟ್ಬಿಟ್ಟು ಯಾವ ಶರೀರ ಶಿವನನ್ನು ಅತ್ಯಂತ ಆರಾಧನೆ ಪೂಜೆ ಮಾಡುತ್ತೋ ಅಂಥದ್ದು ಮತ್ತೆ ನಾನು ಅವತಾರ ಮಾಡ್ತೀನಿ,
ನಿನ್ನ ಮಗಳಾಗಿ ನಂಗೆ ಸರಿಯಕ್ಕೆ ನಂಗೆ ಅವಮಾನ, ನಂಗೆ ಇಷ್ಟ ಇಲ್ಲ, ನನ್ಗೆ ಬೇಡ ಈ ಶರೀರ ಅಂತ ಹೇಳಿ ತಂದೆಯನ್ನ ಬಯ್ಯೋ ಜೊತೆಗೆ ತಾನು ಅಂತ ದುರ್ಭಾಗ್ಯಳು ನಿನ್ನೆಲ್ಲ ಹುಟ್ಟಿದ್ನಲ್ಲ ನಾನು ಅಂತ ದೌರ್ಭಾಗ್ಯಳು ನಾನು ತನ್ನನ್ನು ಬೇಕೊಳ್ತಾ ಇದ್ದಾಳೆ. ಶಿವನಿಂದಕರಾದ ನಿನ್ನ ಹುಟ್ಟಿದ್ನಲ್ಲ ನನ್ಗೆ ಹೇಳ್ಕೋಬೇಕು ನನ್ನ ದೌರ್ಭಾಗ್ಯವನ್ನ. ನಿನ್ನ ಅನ್ನ ತಿಂದಿದ್ದೀನಲ್ಲ ಈ ಶರೀರದಲ್ಲಿ ಶಿವನಿಂದ ಮಾಡುವ ನಿನ್ನ ಅನ್ನವನ್ನು ತಿಂದಿದ್ದೀನಲ್ಲ ಇದಕ್ಕೆ ಪ್ರಾಯಶ್ಚಿತ್ತ ಏನು ಅಂದ್ರೆ ನಾನು ಈ ಶರೀರನ ಇರ್ಕೂಡ್ದು ಈ ಶರೀರ ಬಿಡಲೇಬೇಕು ಇದೇ ನಿನಗೆ ಪ್ರಾಯಶ್ಚಿತ್ತ. ಸ್ವಏವ ಲೋಕೇ ನಮತೋ ಮಹಾಮುನೇಃ ಯಥಾ ಗತಿರ್ದೇವ ಮನುಷ್ಯಯೋ ಪೃಥಕ್ ಸ್ವಏವ ಧರ್ಮೇನ ಪರಂ ಕ್ಷಿಪೇತ್ ಸ್ಥಿತಃ. ಅಲ್ಲ ಅಪ್ಪ, ದೇವತೆಗಳ ಗತಿಯೇ ಬೇರೆ, ಮನುಷ್ಯರ ಗತಿಯೇ ಬೇರೆ. ಮನುಷ್ಯರು ಓಡಾಡೋದು ಭೂಮಿ ಮೇಲೆ, ದೇವತೆಗಳು ಓಡಾಡೋದು ಅಂತರಿಕ್ಷದಲ್ಲಿ ಇದೊಳಗೆ. ಹಾಗೆ ವೇದವಾದ ಅನುಸರಣೆ ಮಾಡುವ ಜನರ ಬೇರೆ ನೀವುಗಳು. ಆದರೆ ನಮ್ಮ ಸ್ವಾಮಿ ಅವನು ಸ್ವಯಂ ಲೋಕೆ ರಮತೆ, ಆ ಮಹಾಮುನಿ ಶಿವ ತನ್ನ ಆತ್ಮಲೋಕಕ್ಕೆ ರಮಣೆ ಮಾಡುವನು. ಅವನಿಗೆ ಯಾತಕ್ಕೆ ಕರ್ಮ ಬೇಕು, ಅವನಿಗೆ ಯಾತಕ್ಕೆ ಯಜ್ಞ ಬೇಕು? ನೀನೇನು ಬೈದಿರ್ತಲ್ಲ ನಾವು ನಮ್ಮ ಯಜಮಾನರನ್ನ ಕರ್ಮ ಭ್ರಷ್ಟ, ಕರ್ಮ ಬಿಟ್ಟವನು ಯಜ್ಞ ಬಿಟ್ಟವನು ಅಂತ. ಅವನಿಗೆ ಯಾತಕ್ಕೆ ಯಜ್ಞ ಬೇಕು? ಅವನಿಗೆ ಅವನ ಆತ್ಮಾರಾಮನು ಕೊಡವನು, ಅವನಿಗೆ ಯಜ್ಞ ಬೇಕನು? ನೀನು ಇನ್ನು ಧೂಮ ಮಾರ್ಗದಲ್ಲಿ ಕರ್ಮ ಮಾರ್ಗದಲ್ಲಿ ಕೂತವನು, ನಿನಗೆ ಇಹಲೋಕ ಈ ಸುಖವೇ ಹೆಚ್ಚು, ನಿನಗೆ ಕರ್ಮ ಮಾರ್ಗ. ಆದ್ರೆ ದೇವಗತಿಯು ಮನುಷ್ಯಗತಿ ಹೇಗೆ ಒಂದೇ ಅಲ್ಲವೋ, ಆತ್ಮಾರಾಮರ ಜ್ಞಾನಿಗಳ ಗತಿಯು ಕರ್ಮಿಗಳಾಗಿರ್ತಕ್ಕಂತಹ ಗತಿಯು ಒಂದೇ ಅಲ್ಲಪ್ಪ, ಅದೇ ಬೇರೆ ಇದೇ ಬೇರೆ. ಹಾಗಾದ್ರಿಂದ ಸ್ವಸ್ವಧರ್ಮೇ ನ ಸ್ವಏವ ಧರ್ಮೇ ನ ಪರಂ ಕ್ಷಿಪೇಚ್ಛಿತ. ಆತ ಅವರವರು ಅವರವ್ರ ಧರ್ಮದಲ್ಲೇ ಇರಬೇಕೆ ಹೊರತು ಇನ್ನೊಂದು ಧರ್ಮನ ತಿರಸ್ಕಾರ ಮಾಡ್ಬೋದು. ನೀನು ಕರ್ಮ ಮಾರ್ಗದಲ್ಲಿ ಇದ್ರೆ ನೀನು ಕರ್ಮ ಮಾರ್ಗ ಹೊಳ್ಕೋ ಅಂತ ಹೇಳಿದ್ರೆ ನಿವೃತ್ತಿ ಮಾರ್ಗದಲ್ಲಿ ನಿಂದೆ ಮಾಡ್ತೀಯ, ಅದು ತುಂಬಾ ತಪ್ಪದು. ಅವನು ನಿವೃತ್ತಿ ಮಾರ್ಗದಲ್ಲಿರೋನು, ಅವನು ಸಂಯಮಿನಾಂ ಗುರು, ಸನ್ಯಾಸಿಗಳಿಗೆಲ್ಲ ಗುರು ನನ್ನ ನನ್ನ ಸ್ವಾಮಿ, ನನ್ನ ಗಂಡ ಸನ್ಯಾಸಿಗಳಿಗೆ ಶ್ರೇಷ್ಠ ಆಗಿರ್ತಕ್ಕವನು, ಸನ್ಯಾಸಿಗಳಿಗೆ ಗುರು ಆಗಿರ್ತಕ್ಕವನು, ಅವನ ನಿವೃತ್ತಿ ಮಾರ್ಗದಲ್ಲಿ ಆತ್ಮಾರಾಮನಾಗಿರ್ತಕ್ಕವನು. ಅವನಿಗೆ ಆತಕ್ಕೆ ನಿನ್ನ ಕರ್ಮ ಉಪಾಸನೆ ಬೇಕೋ? ಅವನು ನಿನ್ನ ನಿಂದೆ ಮಾಡಿಲ್ಲ, ಕರ್ಮ ಮಾರ್ಗ ನಿಂದೆ ಮಾಡಿಲ್ಲ, ನೀ ಯಾಕೆ ಆ ನಿವೃತ್ತಿ ಮಾರ್ಗ ನಿಂದೆ ಮಾಡ್ತೀಯ? ನಿನಗೆ ತಲೆ ಗೋಚರವಾಗಲ್ಲ, ನಿನಗೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಆ ಜ್ಞಾನ ಮಾರ್ಗ ನಿಂದೆ ಮಾಡ್ಬಿಡ್ತೀಯ. ಜ್ಞಾನ ಮಾರ್ಗ ಕರ್ಮ ಮಾರ್ಗ ಬೇರೆ ಬೇರೆ ಆಗಿದೆ, ಆ ಎರಡನ್ನೂ ಕೂಡಿಸಿ ಮಾಡ್ಕೊಳಕ್ ಆಗೋದಿಲ್ಲ. ಅದು ಅಜ್ಞರಿಗೆ ಹೇಳಿದ್ದು, ಇದು ಜ್ಞಾನಿಗಳು ಮಾಡ್ಕೊಳ್ಬೋದು. ಅವರು ಮಹಾತ್ಮರು, ಜ್ಞಾನ ಮಾರ್ಗದಲ್ಲಿರೋರು, ಆತ್ಮಾರಾಮರು, ಅವ್ರಿಗೆ ಅದು ಬೇಕಿಲ್ಲ, ಅವ್ರು ಅಲ್ಲಿರ್ತಾರೆ. ನೀನು ಕರ್ಮಠರು, ಧೂಮ ಮಾರ್ಗದವರು, ದಿಕ್ಷಾನ ಮಾರ್ಗದವರು, ನಿಮಗೆ ಕರ್ತೃತ್ವ ದುರಭಿಮಾನಿಗಳು, ನಿಮಗೆ ಇಹಲೋಕ ಪರಲೋಕ ಸುಖವೇ ನಿಮಗೆ ಸರ್ವಸ್ವ, ನೀವು ಕರ್ಮ ಮಾಡ್ಕೊಂಡಿರೋರು, ನಿಮಗೂ ಅವ್ರಿಗೂ ಎಲ್ಲಿಂದ ಎಲ್ಲಿ ಸಂಬಂಧ? ಆ ಮಾರ್ಗವೇ ಬೇರೆ, ಈ ಮಾರ್ಗವೇ ಬೇರೆ. ನೀವು ಅವರನ್ನು ನಿಂದೆ ಮಾಡಬಾರ್ದು, ಅವರು ನಿಮ್ಮನ್ನು ನಿಂದೆ ಮಾಡೋರು ಅಲ್ಲ, ಮಾಡೋದು ಇಲ್ಲ. ಎಂತ ಹಿಂಗ್ ಮಾಡ್ತಿದ್ದೀರ ನೀವು ಕೂತ್ಕೊಂಡು? ಎಷ್ಟು ಚೆನ್ನಾಗಿ ಹೇಳ್ತೀರ ನೋಡಿ, ಸತೀದೇವಿ ಜ್ಞಾನ ಕರ್ಮ ಸಮುಚ್ಚಯ ಆಗೋಲ್ಲ ಅಂತ ಹೇಳ್ತಾ ಇದ್ದಾಳೆ. ಜ್ಞಾನ ಮಾರ್ಗಕ್ಕೂ ಕರ್ಮ ಮಾರ್ಗಕ್ಕೂ ಸಮುಚ್ಚಯ ಮಾಡಕ್ ಬರಲ್ಲಪ್ಪ, ಅವನು ಕರ್ಮ ಮಾಡೋರಲ್ಲ ಅಂತ ಹಳಿಯೋದಲ್ಲ, ನಿಂದೆ ಮಾಡೋದಲ್ಲ. ಅವರು ಕರ್ಮಾತೀತರು, ಅಕರ್ತೃ ಬುದ್ಧಿ, ಅಕರ್ತೃತ್ವ, ಅಭೋಕ್ತೃತ್ವ, ಅಜ್ಞಾತೃತ್ವ ಸ್ವರೂಪದಲ್ಲಿ ನೆಲೆ ನಿಂತವರು, ಅವರಿಗೆ ಯಾತಕ್ಕೆ ಕರ್ಮ ಬೇಕು ಅಂತ. ಕರ್ಮ ಪ್ರವೃತ್ತಂಚ ನಿವೃತ್ತಮಪ್ಯರತಂ ವೇದೇ ವಿವಿಚ್ಯೋಭಯಲಿಂಗಮಾಶ್ರಿತಂ ವಿರೋಧಿ ತದ್ಯೋಗಪತೈಕ ಕರ್ತರಿ ದ್ವಯಂ ತಥಾ ಬ್ರಹ್ಮಣಿ ಕರ್ಮ ನರ್ಚತಿ. ಕರ್ಮ ಪ್ರವೃತ್ತಿ ನಿವೃತ್ತಮಪಿ, ನಿವೃತ್ತಿ ಮಾರ್ಗ ಕರ್ಮ ಪ್ರವೃತ್ತಿ ಮಾರ್ಗ ವೇದದಲ್ಲಿ ವಿಂಗಡವಾಗಿ ಬೇರೆ ಬೇರೆಯಾಗಿ ಹೇಳಿದೆ, ಎರಡನ್ನು ಒಬ್ಬರಿಗೆ ಹೇಳಿಲ್ಲ. ನೋಡಿ ಏನು ವೇದ ಕೊಟ್ಟು ಮಾಡ್ತಾ ಇದ್ದಾಳೆ, ಶ್ರುತಿಗಳಲ್ಲಿ ಕರ್ಮ ಮಾರ್ಗವನ್ನೇ ಹೇಳಿ ಬೇರೆಯವರಿಗೆ, ಕ್ರಿಯಾಪಥ ಶಿವ ಪದಶ್ಚಾತ್ ಸನ್ಯಾಸ ಪಶ್ಚಾತ್, ನಿವೃತ್ತಿ ಮಾರ್ಗ ಇನ್ನೊಬ್ರಿಗೆ ಹೇಳಿರ್ತಕ್ಕದ್ದು. ಈಗ ಎರಡು ಬೇರೆ ಬೇರೆಯಾಗಿ ಹೇಳಿದ್ದಾಗ ವಿರೋಧಿ, ಸರಿ ಯೋಗಪತ್ ಇದು ವಿರೋಧವಾಗಿರ್ತಕ್ಕದ್ದಾದ್ರಿಂದ ಈ ಎರಡು ಯುಗಪತ್ತು ಒಂದೇ ಕಾಲದಲ್ಲಿ ಒಬ್ಬ ಕರ್ತೃವಿನಲ್ಲಿ ಎರಡು ಇರೋಕ್ ಸಾಧ್ಯ ಇಲ್ಲ. ಬ್ರಹ್ಮಣಿ ಕರ್ಮ ನಾಶಿ, ಬ್ರಹ್ಮದಲ್ಲಿ ಕರ್ಮ ಬರೋದಿಲ್ಲ, ಬ್ರಹ್ಮ ಮಾರ್ಗದಲ್ಲಿ ಕರ್ಮ ಬರೋದಿಲ್ಲ, ಕರ್ಮ ಮಾರ್ಗದಲ್ಲಿ ಬ್ರಹ್ಮ ವಿಚಾರ ಇರುವುದಿಲ್ಲ. ಕರ್ಮ ಮಾರ್ಗದಲ್ಲಿ ಬರೀ ಅಮುಮ್ಯಜ ಅಮುಮ್ಯಜ ಅಂತ ಹೇಳಿ ಕ್ರಿಯಾಕಾರಕವನ್ನು ಸತ್ಯತ್ವ ಇಟ್ಕೊಂಡು ವ್ಯವಹಾರ ಅನ್ಕೊಂಡು ಕರ್ಮ ಮಾರ್ಗ ಹೊಂದ್ತಾ ಇರುತ್ತೆ, ಅದೇ ಮಾರ್ಗ ಬೇರೆ. ಇದು ನಿವೃತ್ತಿ ಮಾರ್ಗ, ಜ್ಞಾನ ಮಾರ್ಗ, ತತ್ವ ಮಾರ್ಗ, ಪರಮಾರ್ಥ ಮಾರ್ಗ, ಸತ್ಯ ಮಾರ್ಗ, ಅದನ್ನು ಅವರು ಅಲ್ಲಿರೋದು. ಅವರು ಇದನ್ನು ಮಾಡ್ತಿಲ್ಲ ಅದ್ ಮಾಡ್ತಿಲ್ಲ ಅಂತ ಹೇಳಿ ನಿಂದೆ ಮಾಡ್ತೀಯಲ್ಲ, ನಿನ್ಗೆ ಏನ್ ಹೇಳೋಣ, ನಿನ್ ತಿಳುವಳಿಕೇನ ಅಂತ ಮಗಳು ಕೂತ್ಕೊಂಡು ಅಪ್ಪರಿಗೆ ಬೋಧನೆ ಮಾಡ್ತಾ ಇದ್ದಾಳೆ. ನೀನ್ ಮಾಡಿದ ತುಂಬಾ ಅಕ್ಷಮ್ಯವಾದ ಅಪರಾಧ. ಟೈಮ್ ಆಯ್ತು, ಎಷ್ಟಿದೆ? ತುಂಬಾ ಇದೆಯಾ? ಮಾವ ಪದವ್ಯಃ
पदव्यः पितरस्पदा स्थिता या यज्ञशालासु न धूमवर्त्मभिः तदन्न तृप्तैरसुभृद्भिरीडिता अव्यक्तलिङ्गा अवधूत सेविता। ನಿಮಗೆ ಆ ಪದವಿ ಅಲ್ಲ, ಹೇ ಪಿತರ ಸ್ಪದಾಶ್ಚಿತ, ನಮ್ಮಿಂದ ಆಶ್ರಯಿಸಿಕೊಂಡಂತಹ ಯಾವ ಪದವಿ ಇದೆ ಅದು ನಿಮಗೆ ತಕ್ಕದ್ದಲ್ಲ. ಯಾ ಯಜ್ಞಶಾಲಾಸು, ಯಜ್ಞಶಾಲೆಗಳಲ್ಲಿ ಇರ್ತಕ್ಕಂತಹ ಧೂಮವರ್ತ್ಮಿ, ಧೂಮ ಮಾರ್ಗದಿಂದ ಹೋಗುವಂತಹ ಇದೆಯೋ ಅದು ನಿಮಗೆ ಯೋಗ್ಯವಲ್ಲ. ನೀವು ಆ ಮಾರ್ಗ ಬರೋರಲ್ಲ, ನಿಮಗೆ ಅದು ಯೋಗ್ಯ ಉಚಿತವಲ್ಲ, ನೀವು ಕರ್ಮ ಮಾರ್ಗದವರು. ನಮಗೂ ಇದು ಆಸರಿಯಾಗಿದ್ದಲ್ಲ ಅಂತ ನಂಬು ಹೇಳ್ತಾರೆ. ನಂಬು ಏನು ತದನ್ನ ತೃಪ್ತೈ ಅಶುಭಿರೀಡಿತ, ಅವನ ಅನ್ನದಿಂದ ತೃಪ್ತರಾಗಿರುವ ಪ್ರಾಣಿಗಳಿಂದ ಪುಷ್ಟಿ ಕೊಟ್ಟಂತಹ ಪೋಷಗೊಂಡಂತಹ ಆ ಯಾಜ್ಞಿಕರಿಂದ ಸ್ತೋತ್ರ ಮಾಡಲ್ಪಟ್ಟಂತಹ ಮಾರ್ಗ ಇದೆಯಲ್ಲ ಅದು ಧೂಮ ಮಾರ್ಗ, ಅದು ಕರ್ಮ ಮಾರ್ಗ. ಅವ್ಯಕ್ತ ಲಿಂಗ ಅವಧೂತ ಸೇವಿತ, ಅದು ಅವ್ಯಕ್ತ ಲಿಂಗರು ಅವಧೂತ ಸೇವನೆ ಮಾಡುವಂತವರಿಗೆ ಇದು ಅದಲ್ಲ, ಅವರಿಗೆ ಇದಲ್ಲ. ಈ ಮಾರ್ಗವೇ ಬೇರೆ, ಆ ಮಾರ್ಗವೇ ಬೇರೆ. ಇದಕ್ಕೆ ಅವರನ್ನು ಗಂಟು ಹಾಕೋದು, ಅವ್ರಿಗೆ ಇದನ್ನ ಗಂಟು ಹಾಕೋದು, ಇವ್ರು ಅದನ್ನ ಅನುಸರಣೆ ಮಾಡ್ಬೇಕು ಅನ್ನೋದು ಅವ್ರ ಅದೆಲ್ಲ ಬರೋದಿಲ್ಲಪ್ಪ. ಅದೆಲ್ಲರೂ ಬೇರೆ ಬೇರೆ ಆಗಿರ್ತಕ್ಕಂತಹ ಮಾರ್ಗವಾದ್ರಿಂದ ನೀನು ಹಠ ಮಾಡುವುದು ಅರ್ಥ ಇಲ್ಲ ಇದರಲ್ಲಿ. ನೈತೇನ ದೇಹೇನ ಸಾಕು, ನಿಲ್ಸ್ಬೇಡ. ನೈತೇನ ಹರೇ ಕೃತಾಗಸ 71 ಹೋಗ್ಬೋದು ಮೇಡಮ್. ನೈತೇನ ದೇಹೇನ ಹರೇ ಕೃತಾಗಸ ದೇಹೋದ್ಭವೇನ ಅಲಮಲಂ ಕುಜನ್ಮನ ದೇಹೋದ್ಭವೇನ ಅಲಮಲಂ ಈ ದೇಹದಿಂದ ಹರಿಯ ವಿಷಯದಲ್ಲಿ ಪಾಪವನ್ನು ಮಾಡಿದಂತಹ ಈ ಈ ದೇಹ ಇದೆಯಲ್ಲ, ನಿನ್ನ ಈ ದೇಹ ಅದನ್ನ ಎದ್ಕೊಂಡಂತಹ ಈ ನನ್ನ ದೇಹ ಉಂಟಲ್ಲ, ಇದು ಕುಜನ್ಮ, ಇದು ಕುಚ್ಚಿತ ಜನ್ಮ, ನನ್ನ ಜನ್ಮ. ನಿನ್ನಲ್ಲಿ ನಾನು ಹುಟ್ಟಿದ್ದೇನುಂಟು, ಇದು ನನ್ನ ಕೆಟ್ಟ ಜನ್ಮ, ಕುಚ್ಚಿತ ಜನ್ಮ. ಈ ಜನ್ಮದಿಂದ ನಾನು ಇರುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಕ್ರೀಡ ಮಮಾಭೂತ್, ನನಗೆ ನಾಶಿ ಆಗ್ತಾ ಇದೆ, ನನಗೆ ಹೆಮ್ಮೆ ಆಗ್ತಾ ಇಲ್ಲ. ನಮ್ಮಪ್ಪ ದಕ್ಷ, ನಮ್ಮಪ್ಪ ಅಂಶವನ್ನು ಶಾಖ, ನನಗೆ ನಾಶಿ ಆಗ್ತಾ ಇದೆಯಾ ಹೊರತು ನಂಗೆ ಸಂತೋಷವಾಗ್ತಿಲ್ಲ, ಹೆಮ್ಮೆ ಬರ್ತಾ ಇಲ್ಲ, ನಾಶಿ ಆಗ್ತಾ ಇದೆ. ಕುಜನ ಪ್ರಸಂಗ, ಕೆಟ್ಟ ಜನರ ಪ್ರಸಂಗ, ಕುಚ್ಚಿತರು, ಕೀಳಾದವರು, ಅತ್ಯಂತ ಪ್ರಾಕೃತರಾಗಿರ್ತಕ್ಕಂಥ ಜನರ ಪ್ರಸಂಗದಿಂದ ಆ ನನ್ನ ಜನ್ಮ ಉಂಟಾಗಿದೆಯಲ್ಲ. ಧಿಕ್ ಜನ್ಮ, ನನ್ನ ಜನ್ಮಕ್ಕೆ ಧಿಕ್ಕಾರ ಇರಲಿ, ನನ್ನ ಜನ್ಮ ಬೇಕಿಲ್ಲ ಇದು ಅಂತ ಹೇಳಿ. ಯಾ ಮಹತಾಂ ಅವಧ್ಯಗದು, ಯಾವ ಜನ್ಮವು ಮಹತ್ಪುರುಷರಿಗೆ ಮಹಾತ್ಮರಿಗೆ ತಿರಸ್ಕಾರ ಮಾಡುವಂಥದ್ದು, ದೋಷವನ್ನು ಉಂಟು ಮಾಡುವಂತಹ ಜನ್ಮವೋ ಅಂತಹ ಜನ್ಮಕ್ಕೆ ಧಿಕ್ಕಾರ. ಆ ಜನ್ಮದ ಹುಟ್ಟಿದಂಥ ನನಗೂ ಧಿಕ್ಕಾರ, ಈ ದೇಹ ನನಗೆ ಬೇಡ, ಈ ದೇಹ ನಾನು ಇಷ್ಟಪಡೋದಿಲ್ಲ ಅಂತೇಳಿ ಆಕೆ ಅಲ್ಲಿ ಕೂಗ್ತಾ ಇದ್ದಾಳೆ. ಇನ್ನೊಂದು ಪುರಾಣದಲ್ಲಿ, ಶಿವಪುರಾಣದಲ್ಲಿ ಅವಳು ಕುಂಡಕ್ಕೆ ಹಾರ್ತಾಳೆ ಅಂತ ಬರುತ್ತೆಪ್ಪ, ಇಲ್ಲಿ ಕುಂಡಕ್ಕೆ ಹಾರ್ತಾಳೆ ಅನ್ನೋ ವಿಚಾರ ಬರೋಲ್ಲ. ಇಲ್ಲಿ ಮುಂದೆ ಇವಳು ಇದೇ ಅಲ್ಲೇ ಕೂಸ್ಕೊಂಡ್ಬಿಟ್ಟು ಯೋಗ ನಿಧಾನ ಮಾಡ್ತಾ ಎಲ್ಲಾ ಇಂದ್ರಿಯಗಳನ್ನು ಉಪಸಂಹಾರ ಮಾಡಿ ಉಪಸಂಹಾರ ಮಾಡಿಕೊಂಡು ಯೋಗಾಗ್ನಿಯಿಂದ ತನ್ನ ಶರೀರವನ್ನ ಸುಟ್ಕೊಂಡ್ಬಿಡ್ತಾಳೆ ಅಂತ ಕಥೆ ಬರುತ್ತೆ. ಭಾಗವತಕಾರನಿಗೆ ಈ ತರಹ ಇಷ್ಟವಾಗತ್ತೆ, ಅವನು ಇದು ಮಾಡ್ದು ಅಂತ ಹೇಳೋದು. ಓ ಇನ್ನೊಂದು ಶ್ಲೋಕ.